ರಾಗಿ ನಾನು ಒಂದು ಸಲ ನನ್ನ ಪ್ರಥಮ ಪಾಠವನ್ನ ಒಂದು ನಿಮಿಷದ ಅಷ್ಟು ಕಾಲ ಮಾತ್ರ ಅದನ್ನು ಒಂದು ರಿವೈಸ್ ಮಾಡ್ತೇನೆ. ನೋಡಿ, ಇದು ನವಗ್ರಹಗಳು ಸೂಚಿಸುತ್ತಾ ಇರುವಂಥದ್ದು, ಇದೆಲ್ಲ ತೋರಿಸಿದ್ದೇನೆ. ಹೊಸಬರಿಗೆ ಬರುವವರಿಗೆ ಮಾತ್ರ ಇದು ಹೊಸ ಪಾಠ ಆಗುತ್ತೆ, ಉಳಿದವರಿಗೆ ನೋಡಿದ್ದೀರಿ, ಬೇಗ ಬೇಗ ಅರ್ಥ ಆಗ್ತದೆ. ಇದು ಸೂರ್ಯ ಮತ್ತೆ ಇತರ ಗ್ರಹಗಳೆಲ್ಲ ಇರುವಂಥದ್ದು. ಇದು ಒಂದೊಂದೇ ಗ್ರಹ, ಮರ್ಕ್ಯುರಿ, ವೀನಸ್, ವೀನಸ್ ಅಂದರೆ ಶುಕ್ರ, ಇದು ಭೂಮಿ, ಇದು ಮಂಗಳ ಮಾರ್ಸ್, ಇದು ಜುಪಿಟರ್ ಗುರುಗ್ರಹ, ಇದು ಸ್ಯಾಟರ್ನ್ ಶನಿಗ್ರಹ ವಿತ್ ದ ರೌಂಡ್, ಮತ್ತೆ ಇದು ನೆಪ್ಚೂನ್, ಮತ್ತೆ ನೆಪ್ಚೂನು ಪ್ಲೂಟೋ ಮತ್ತೆ ಯುರೇನಸ್ ಎಲ್ಲ ಅಷ್ಟು ಕನ್ಸಿಡರ್ ಮಾಡೋದಿಲ್ಲ. ಆ ನಂತರ ಇದು ಭೂಮಿಯಿಂದ, ಅಲ್ಲ ಸಾರಿ, ಸೂರ್ಯನಿಂದ ಮೇಲೆ ಹೇಗೆ ಹೇಗೆ ಗ್ರಹಗಳು ಮೇಲೆ ಮೇಲೆ ಇದೆ ಅಂತ ಒಂದು ವೃತ್ತಾಂತವನ್ನ ಹೇಳಿದ್ದು ನಾನು ಅದರ ಬಗ್ಗೆ. ಆ ನಂತರ ಇದು ರಾಶಿಗಳು 12, ಮೇಷದಿಂದ ಮೀನದವರೆಗೆ ರಾಶಿಗಳು 12, ಅದರ ವಿಷಯಗಳನ್ನು ಹೇಳಿದ್ದೆ. ಮತ್ತೆ ಈ ರಾಶಿಗಳನ್ನ ಹೇಗೆ ನಾವು ಮಾಡ್ತೇವೆ ಅಂತ ಹೇಳುವಾಗ ಇದು ಭಚಕ್ರವನ್ನು ಹೇಳಿದ್ದೆ. ಇದರಲ್ಲಿ ಕೂಡ ಮೇಷದಿಂದ 360 ಡಿಗ್ರಿಯಲ್ಲಿ ಮೀನದವರೆಗೆ ರಾಶಿಗಳು ಇದೆ, ಒಂದೊಂದು ರಾಶಿಗೆ 30 30 ಡಿಗ್ರಿ. ಇದು ಬೇರೆ ಬೇರೆ ರಾಶಿಗಳು. ಮತ್ತೆ ಸೂರ್ಯ ಭೂಮಿ ಸುತ್ತುವ ಕಾರಣ ಸೂರ್ಯ ಆ ಭಚಕ್ರದಲ್ಲಿ ಮೂವ್ ಆಗ್ತಾ ಇದ್ದಾನೆ, ಮುಂದೆ ಮುಂದೆ ಹೋಗ್ತಾ ಇದ್ದಾನೆ ಅಂತ. ಭೂಮಿ ಎಡದಿಂದ ಬಲಕ್ಕೆ ಸಾಗುವುದು, ಪಶ್ಚಿಮದಿಂದ ಪೂರ್ವಕ್ಕೆ ಸಾಗುವುದು. ಹಲೋ, ಸೂರ್ಯ ಭಜಕ್ರದಲ್ಲಿ ಮೇಲೆ ಮೇಲೆ ಹೋದಾಗ ನಮಗೆ ಕಾಣುವಂತದ್ದು, ಅವರು ಅಲ್ಲೇ ಇರ್ತಾರೆ, ಭಜಕ್ರ ಅಲ್ಲೇ ಇರ್ತದೆ, ಭೂಮಿ ಮಾತ್ರ ತಿಕ್ಕಾ ಇರ್ತದೆ. ಮತ್ತೆ ಇದು ಆ ಮಗು ಹುಟ್ಟುವ ಟೈಮ್ ಅಲ್ಲಿ ಇದು ರವಿಯ ಪೊಸಿಷನ್ ಇಲ್ಲಿ ಇದೆ, 4ರಲ್ಲಿ, 3ರಲ್ಲಿ ಚಂದ್ರ ಇದೆ, ಅದರ ಸುತ್ತ ಬುಧ ಸುತ್ತಾ ಇರ್ತಾನೆ ರವಿಯನ್ನ. ಅದಕ್ಕೆ ಎರಡು ರಾಶಿಗಳು, 3 ಮತ್ತೆ 6. ಮತ್ತೆ ನೆಕ್ಸ್ಟ್ ಇರೋದು ಶುಕ್ರ, ಶುಕ್ರನಿಗೆ ಎರಡು ರಾಶಿಗಳು, 2 ಮತ್ತು 7. ಕುಜನಿಗೆ 1 ಮತ್ತು 8 ರಾಶಿಗಳು, ಮೇಷ ಮತ್ತೆ ಇದು ವೃಶ್ಚಿಕ. ಮತ್ತೆ ಗುರುವಿಗೆ 12 ಮತ್ತೆ 9, ಇದು ಗುರುಗ್ರಹಕ್ಕೆ ಧನು ಮತ್ತು ಮೀನ. ಮತ್ತೆ ಬಹಳ ದೂರದಲ್ಲಿ ಚಲಿಸುವಂತಹ ಶನಿ ಗ್ರಹಕ್ಕೆ ಹಾಗೆ ಮಕರ ಮತ್ತೆ ಕುಂಭಲಗ್ನವನ್ನ ನಾವು ಅಟ್ಯಾಚ್ ಮಾಡಿಕೊಂಡು ಯಾವ ಯಾವ ರಾಶಿಗಳಲ್ಲಿ ಯಾವ ಯಾವ ಗ್ರಹದಲ್ಲಿ ಇರ್ತಾರೆ, ಎಲ್ಲಿ ಇರ್ತಾರೆ, ಎಷ್ಟು ಡಿಗ್ರಿಯಲ್ಲಿ ಇರ್ತಾರೆ, ಎಷ್ಟು ಮಿನಿಟಲ್ಲಿ ಇರ್ತಾರೆ, ಅದನ್ನೆಲ್ಲ ನೋಡಿಕೊಂಡು ಅದರ ಕ್ಯಾಲ್ಕುಲೇಷನ್ ಮಾಡುವುದೇ ಒಂದು ಜಾತಕ. ಹುಟ್ಟಿದ ಟೈಮಲ್ಲಿ ಗ್ರಹರು ಎಲ್ಲಿದ್ದಾರೆ ಅಂತ ಹೇಳುವಂಥದ್ದೇ ಒಂದು ಜಾತಕ. ಅಂದ್ರೆ ಅದು ಒಂದು ವೈಜ್ಞಾನಿಕವಾದಂತಹ ಒಂದು ವಿಶ್ಲೇಷಣೆ ಅಂತ ನಾನು ತಿಳ್ಕೊಳ್ತೇನೆ ಇದನ್ನು ಈಗ ಈ ರೀತಿಯಲ್ಲಿ. ಮತ್ತೆ ಮುಂದೆ ನಾವು ನೋಡಿದರೆ ಭಜಕ್ರದಲ್ಲಿ ಬೇರೆ ಬೇರೆ ಗ್ರಹಗಳು ಸುತ್ತಲಿಕ್ಕೆ ಬರಲಿಕ್ಕೆ ಬೇಕಾಗುವಂತಹ ಸಮಯ ಎಲ್ಲ ಕೊಟ್ಟಿದೆ. ರವಿಗೆ 365 ಕಾಲು ದಿನ ಬರ್ತದೆ, ಚಂದ್ರನಿಗೆ 28, ಬೇರೆ ಬೇರೆ ಗ್ರಹಗಳಿಗೆ ಬೇರೆ ಬೇರೆ ಇದೆ, ಇದೆಲ್ಲ ನಾವು ನೋಡಿದರೆ. ಮತ್ತೆ ಇದು ಆ ರಾಶಿಗಳು, ಆ ರಾಶಿಗಳ ಅಧಿಪತಿಗಳು, 12 ರಾಶಿ ಅಧಿಪತಿಗಳು. ನೋಡಿ, ಆಗ ಹೇಳಿದ್ದೆ ಕುಜ ಶುಕ್ರ ಬುಧ ಚಂದ್ರ ರವಿ ಬುಧ ಶುಕ್ರ ಕುಜ ಗುರು ಶನಿ ಶನಿ ಗುರು, ಇದೆಲ್ಲ ರಾಶಿಗಳು, ಅದರ ರಾಶಿಗಳ ಅಧಿಪತಿಗಳು. ಆ ನಂತರ ಇದು ರವಿವಾರ ಸೋಮವಾರ ಮಂಗಳವಾರ ಬುಧವಾರ ಹೇಗೆ ಬರ್ತದೆ ಅಂತ ನಾನು ನಿಮಗೆ ಹಿಂದೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಮತ್ತೆ ಇದು ಬೇರೆ ಬೇರೆ ರಾಶಿಗಳನ್ನ ರೆಪ್ರೆಸೆಂಟ್ ಮಾಡುವಂತಹ ಆನಿಮಲ್ಸ್, ಅದು ಮನುಷ್ಯರಿರ್ಬೋದು ಅಥವಾ ಪ್ರಾಣಿಗಳಿರ್ಬೋದು ಅಥವಾ ಮಿಕ್ಸೆಡ್ ಪ್ರಾಣಿಗಳು ಮನುಷ್ಯರು ಇರುವಂಥದ್ದು ಇರ್ಬೋದು. ನೋಡಿ, ಧನುರಾಶಿ ಇದೆ, ಬಿಲ್ಲು ಹಿಡಿದ ಮನುಷ್ಯ, ಅಶ್ವದೇಹ ಅಂತ ಹಾಗೆ, ಮೊಸಳೆಯ ದೇಹ, ಮುಖದ್ದು ಜಿಂಕೆ ಇದ್ದಿದೆ ಹಾಗೆ. ಇದನ್ನೆಲ್ಲ ಅದಕ್ಕೆ ಪ್ರಸ್ತುತವಾಗಿ ಆಯಾಯ ರಾಶಿಗೆ ಆಗುವಂತೆಯೇ ಅದನ್ನ ಒಂದು ಡಿಸ್ಕವರಿ ಮಾಡಿದಾಗ ಮಾಡಿ ಅಟ್ಯಾಚ್ ಮಾಡಿದ್ದಾರೆ ಹಿಂದಿನವರು. ಕರ್ಕಾಟಕ ರಾಶಿಗೆ ಏಳಿ, ಮತ್ತೆ ಇದಕ್ಕೆ ಸಿಂಹ, ಹಾಗೆಲ್ಲ ಬೇರೆ ಬೇರೆ ವ್ಯಕ್ತಿತ್ವವನ್ನು ತೋರಿಸಿದ್ದೇವೆ. ಮತ್ತೆ ನೋಡಿ, ಅದೇ ಪ್ರಾಣಿಗಳನ್ನ ಇಲ್ಲಿ ಕೊಟ್ಟಿದ್ದೇವೆ ನಾವು, ಪ್ರಾಣಿಗಳು ಮನುಷ್ಯರು ಎಲ್ಲ ಚಿತ್ರ ಇದರಲ್ಲಿ ಇದೆ, ಇದನ್ನು ಕೂಡ ತಾವು ನೋಡ್ಕೊಳ್ಬಹುದು, ನಿಮ್ಮ ಹತ್ರ ಇದೆ ಅದು, ಅದು ನೋಡ್ಕೊಂಡು ಹೋಗ್ಬೋದು. ಮತ್ತೆ ಇದು ಅಲ್ಲಿಂದ ನಾವು ಮೇಷ ರಾಶಿ, ರಾಶಿಯ ಸ್ವರೂಪಗಳನ್ನ ಕೊಟ್ಟಿದ್ದೇವೆ. ಕೊಡುವಾಗ ಕಾಲಪುರುಷನ ಭಾಗ, ಎತ್ತುಗಳು, ಪ್ರಾಣಿಗಳು,
ತಟ್ಟೆ ನೀರು ಒಂದು ಜಾಗ ಇದನ್ನೆಲ್ಲ ಬೇರೆ ಬೇರೆ ರೂಪರೇಷೆಗಳನ್ನು ನಾವು ಕೊಟ್ಟಿದ್ದೇವೆ. ಪ್ರತಿಯೊಂದು ರಾಶಿಗೂ ಕೊಟ್ಟಿದ್ದೇವೆ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಇಲ್ಲಿವರೆಗೂ ನಾವು ಇದನ್ನ ನಾವು ಸ್ಟಡಿ ಮಾಡಿದ್ದೇವೆ, ಲಾಸ್ಟ್ ಟೈಮ್ ಸ್ಟಡಿ ಮಾಡಿದ್ದೇವೆ. ಇನ್ನು ಮುಂದಕ್ಕೆ ಇನ್ನೊಂದು ಪಿಪಿಟಿಗೆ ಹೋಗೋಣ. ಪ್ರೊಫೆಸರ್ ಹೇಳ್ತಾನೆ, ಬೇಕಾದ್ರೆ ಸೈನ್ ಮಾಡ್ತಾನೆ ಅದನ್ನು. ನೋಡಿ, ಪ್ರಥಮವಾಗಿ ನಾನು ಕಳೆದ ವಾರ ಹೇಳಿದಂತಹ ಮಂತ್ರ ಇಲ್ಲಿ ಇದೆ. ಯಾರಂದ್ರೆ ಗ್ರಹರು, ಬೃಹಸ್ಪತಿಯು ನೋಡಿ ಇಲ್ಲಿಂದ ಕೆಳಗಿದೆ, ವಾಕ್ಯದಲ್ಲಿ ಬರೆದಿದೆ. ಎಲ್ಲಾ ಗ್ರಹಗಳಿಗಿಂತಲೂ ಶನಿಯು ಮೇಲ್ಭಾಗದಲ್ಲಿ, ಅವನಿಂದ ಕೆಳಗೆ ಬೃಹಸ್ಪತಿ, ಅನಂತರ ಅದರ ಕೆಳಗೆ ಅಂಗಾರಕ, ಸೂರ್ಯ, ಶುಕ್ರ, ಬುಧ, ಚಂದ್ರ. ಈ ಪ್ರಕಾರ ಒಂದು ಗ್ರಹದ ಕೆಳಗೆ ಇನ್ನೊಂದು ಅಧೋಧ ಪ್ರಕಾರವಾಗಿ ಸಂಚರಿಸುತ್ತಾರೆ. ಮುಂದೆಯೂ ಇದೆ ವಿವರ. ಅದರ ಶ್ಲೋಕ ಇಲ್ಲಿದೆ, ಮಂದಾಮರೇಜ್ಯ ಭೂಪುತ್ರ. ಭೂಪುತ್ರ ಅಂದ್ರೆ ಕುಜ, ಅಮರೇಜ್ಯ ಅಂದ್ರೆ ಗುರು, ಅಮರರ ಆಚಾರ್ಯ. ಮಂದ ಅಂದ್ರೆ ಶನಿ, ಶನಿ ಗುರು ಕುಜ, ಆನಂತರ ಕೆಳಗಿರುವ ಸೂರ್ಯ, ಮತ್ತೆ ಶುಕ್ರ, ಮತ್ತೆ ಇಂದುಜ. ಇಂದುಜ ಅಂದರೆ ಚಂದ್ರನ ಮಗ ಬುಧ, ಮತ್ತೆ ಇಂದರ ಚಂದ್ರ. ಪರಿಭ್ರಮಂತಿ, ಸುತ್ತು ಬರ್ತಾ ಇದ್ದಾರೆ. ಹೇಗೆ? ಅಧೋದಸ್ತಾಹ, ಮೇಲಿಂದ ಕೆಳಗೆ 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 ಕ್ರಮಶಃ ಒಂದೊಂದಕ್ಕೊಂದು ಸರಿಯಾಗಿ ಕೆಳಗೆ ಬರ್ತಾ ಇದ್ದಾರೆ. ಅವರು ಯಾಕೆ ಹಾಗೆ ಬರ್ತಾರೆ, ಬರುವಾಗ ಏನ್ ಮಾಡ್ತಾರೆ? ಶೀಘ್ರಗಾಮಿನಃ, ಸುತ್ತು ಬರ್ತಾ ಇದ್ದಾರೆ. ಸೂರ್ಯನ ಸುತ್ತು ಬಂದ ಹಾಗೆ ಸೂರ್ಯನಿಗೆ ಹತ್ರ 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 ಇರ್ತಾರೆ. ಇದು ಎಷ್ಟೋ ಸಾವಿರ ವರ್ಷಗಳ ಹಿಂದಿನ ಶ್ಲೋಕ ಇದು. ಅಲ್ಲಿಯವರಿಗೆ ಇದು ಗೊತ್ತಿದೆ, ಗೊತ್ತಿತ್ತು ಅಂತ ಹೇಳುವಂತಹ ಒಂದು ಅರ್ಥಪೂರ್ಣವಾದಂತಹ ಶ್ಲೋಕ ಇದು. ಇದರಲ್ಲಿ ಬೃಹತ್ ಜಾತಕದಲ್ಲಿ ನಮಗೆ ಸಿಗ್ತದೆ. ಮತ್ತೆ ಇದು ಎರಡನ್ನ ನಾನು ಈಗ ತೋರಿಸ್ತಾ ಇಲ್ಲ, ಮತ್ತೆ ತೋರಿಸ್ತೇನೆ. ಈಗ ರಾಶಿಗಳ ವೈಶಿಷ್ಟ್ಯಕ್ಕೆ ಬರುವ. ಕಳೆದ ಸಲ ನಾವು ರಾಶಿಯ ರೂಪವನ್ನ ತೋರಿಸಿದ್ದು, ಈಗ ರಾಶಿಗಳ ವೈಶಿಷ್ಟ್ಯಕ್ಕೆ ಬರುವ. ಪ್ರಥಮವಾಗಿ ಒಂದನೇದು ವೈಶಿಷ್ಟ್ಯ, ಓ ಇಲ್ಲಿ ಒಂದೊಂದು ಬರೆದಿದ್ದೇನೆ ನೋಡಿ, ನಿಮಗೆ ಕಾಣಬಹುದು ಕರ್ಸರಲ್ಲಿ, ಅದು ಅಧಿಪತಿಗಳು. ಅದು ನಮಗೆ ಗೊತ್ತುಂಟು, ಮೇಷ, ವೃಶ್ಚಿಕ, ಅದಕ್ಕೆ ಕುಜ, ಯಾಕಂದ್ರೆ ಕುಜನ ರೇಖೆ ಇಲ್ಲಿ ಬರ್ತದೆ, ಅವನ ಮೂವ್ಮೆಂಟ್ ಇಲ್ಲಿಗೆ ಬರ್ತದೆ ಅಲ್ಲ, ಸೂರ್ಯನ ಸುತ್ತ, ಸೂರ್ಯ ಇಲ್ಲಿದ್ದಾನೆ ಇದು ಸುತ್ತ. ಅದಕ್ಕಿಂತ ಒಳಗೆ ವೃಷಭ, ಮತ್ತೆ ತುಲಾಕ್ಕೆ ಶುಕ್ರ, ಮತ್ತೆ ಮಿಥುನಕ್ಕೆ, ಮತ್ತೆ ಕನ್ಯಾಕ್ಕೆ ಬುಧ, ಮತ್ತೆ ಮೀನ, ಮತ್ತೆ ಗುರುವಿಗೆ ಗುರು ಇದ್ದಾರೆ, ಮತ್ತೆ ಮಧ್ಯದಲ್ಲಿ ಶನಿ ಇದೆ. ಎರಡು ರಾಶಿಗಳಲ್ಲಿ ಶನಿ ಇದೆ, ಯಾವುದಕ್ಕೆಂದ್ರೆ ಮಕರ ಮತ್ತೆ ಕುಂಭ. ಹೀಗೆ ಎಲ್ಲಾ ಗ್ರಹರಿಗೆ ಆಧಿಪತ್ಯವನ್ನ ಕೊಟ್ಟಿದ್ದಾರೆ. ಇದು ತಾವು ಹಿಂದೆ ಕಲ್ತಿದ್ದೀರಿ, ನಾನು ಹೇಳಿದ್ದೇನೆ ನಿಮಗೆ, ಇದು ತುಂಬಾ ಎಕ್ಸ್ಪ್ಲನೇಷನ್ ಅಗತ್ಯ ಇಲ್ಲ. ಒಂದೇ ಒಂದು ಹೇಳ್ತೇನೆ ಏನಂದ್ರೆ, ಇದನ್ನು ನಾನು ಚಾರ್ಟ್ ಅನ್ನು ಮಾಡುವಾಗ ನನಗೆ ಜ್ಯೋತಿಷ್ಯ ಕಲಿಯುವಾಗ ಏನು ಕಷ್ಟ ಆಗಿದೆ ಅದನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಅದು ಯಾವುದಂದ್ರೆ, ಕೆಲವರಿಗೆ ಈ ಮೀನ ರಾಶಿ, ಮೃತ ರಾಶಿ, ವೃಷಭ ರಾಶಿ, ಮೇಷರಾಶಿ ಎಲ್ಲಿಂದ ಪಕ್ಕ ಗೊತ್ತಾಗುದಿಲ್ಲ ಸುರುಸುರಿಗೆ. ಅದೇ ರೀತಿ ಧನು, ವೃಶ್ಚಿಕ, ತುಲಾ, ಕನ್ಯಾ ಗೊತ್ತಾಗುದಿಲ್ಲ, ಮಕರ, ಕುಂಭ ಗೊತ್ತಾಗುದಿಲ್ಲ, ಹುಡುಕ್ಬೇಕಾಗ್ತದೆ. ಆ ಟೈಮ್ ಉಳಿಸಬೇಕಾಗಿ ನಾನು ಪ್ರತಿಯೊಂದರಲ್ಲಿ ಕೂಡ ಬರೆಸಿಡುವಂತಹ ಏರ್ಪಾಡು ಮಾಡಿದ್ದೆ. ಕರ್ಕಾಟಕ ಸಮ್ಮ ಇಲ್ಲ ಇದೆ, ಆದ ಕಾರಣ ಯಾವ ಗ್ರಹರು ಎಲ್ಲಿದ್ದಾರೆ ಅಂತ ನಿಮಗೆ ಕೂಡಲೇ ಅದನ್ನು ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗ್ತದೆ. ನಾನು ಮಾಡಿದ ಎಲ್ಲಾ ಚಾರ್ಟ್ಗಳಲ್ಲಿ ಇದನ್ನು ಅಳವಡಿಸಿಕೊಂಡಿದ್ದೇನೆ. ಅದು ತಮಗೆ ಉಪಕಾರ ಆದರೆ ನನಗೆ ಸಂತೋಷ ಆಗ್ತದೆ. ಅದೇ ರೀತಿಯಲ್ಲಿ ಈ ರಾಶಿಯಲ್ಲಿ ಏನಿದೆ ಅದನ್ನೇ ಬಲಬದಿಯಲ್ಲಿ ನೋಡಿ, ಮೇಷದಲ್ಲಿ ಕುಜ, ವೃಷಭದಲ್ಲಿ ಶುಕ್ರ, ರಾಶಿ ವೈಸ್ ನಾನು ಕೊಟ್ಟಿದ್ದೇನೆ. ಇದು ಕೂಡ ನಿಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸುಲಭ ಆಗ್ತದೆ. ಇದನ್ನು ನಾವು ಕಲ್ತಿದ್ದೇವೆ. ಮತ್ತೆ ಈಗ ನೋಡಿ, ಒಂದೊಂದು ರಾಶಿಯ ಸ್ವರೂಪ ಹೇಳುವಾಗ ಹೇಳಿದ್ದೇನೆ, ಮೇಷ ರಾಶಿ ಚರ ಅಂತ ಹೇಳಿದ್ದೇನೆ, ವೃಷಭ ಸ್ಥಿರ ಅಂತ ಹೇಳಿದ್ದೇನೆ ಕಳೆದ ವಾರ, ಮಿಥುನ ಉಭಯ,
ಚರ ಅಂದ್ರೆ ಏನು? ಯಾವಾಗಲೂ ಮೂವ್ಮೆಂಟ್ ಆಗ್ತಾ ಇರೋದು. ಸ್ಥಿರ ಅಂದ್ರೆ ಏನು? ಒಂದು ಕಡೆ ಇರುವಂಥದ್ದು. ಉಭಯ ಅಂದ್ರೆ ಎರಡೂ ಇರುವಂಥದ್ದು. ಆದ ಕಾರಣ ಚರ ಸ್ಥಿರ ಉಭಯ. ಆ ನಂತರ ಮೂರು ರಾಶಿಗಳಿಗೆ ಅದೇ ಬರ್ತದೆ ನೋಡಿ, ಅದೇ ಬರ್ತದೆ. ಒಂದು ನಿಮಿಷ, ಅದೇ ಬರ್ತದೆ ನೋಡಿ ಇಲ್ಲಿ ಕರ್ಕಾಟಕ. ಚರ ಸ್ಥಿರ ಉಭಯ ಅದೇ ರೀತಿಯಲ್ಲಿ. ಮತ್ತೆ ತುಲ ತುಲಾಯಿಂದ ಚರ ಸ್ಥಿರ ಉಭಯ, ಚರ ಸ್ಥಿರ ಉಭಯ. ನಿಮಗೆ ನೆನಪಿಟ್ಟುಕೊಳ್ಳಿಕ್ಕೆ ಬಹಳ ಸುಲಭ ಆಗ್ತದೆ. ಚರ ಸ್ಥಿರ ಉಭಯವೇ ಒನ್ ಬೈ ಒನ್ ಒನ್ ಬೈ ಒನ್ ಆಗ್ತಾ ಇರ್ತದೆ. ಈಗ ನಮಗೆ ಅರ್ಥ ಬೇಕಾದ ಯಾಕಂದ್ರೆ ಚರ ಅಂದ್ರೆ ಏನು ಅಂತ. ಯಾಕೆ ಚರ ದ್ವೇಷ ನೋಡಿ, ಚಿಗುರೆಲ್ಲಗಳನ್ನು ತಿಂದು ಬದುಕುವಂತಹ ಟಗರು, ಆಡು, ಜಿಂಕೆ ಅಂತಹ ಪ್ರಾಣಿಗಳು ಅಲ್ಲಿ ಇರುವಂಥದ್ದು ಗುಡ್ಡಗಾಡು ಪ್ರದೇಶದಲ್ಲಿ. ಅದು ತಿಂದುಕೊಂಡು ಸುತ್ತ ಓಡ್ತಾ ಇರ್ತದೆ, ಎಲ್ಲಿಗಂದ್ರೆ ನಿಲ್ಲುವುದಿಲ್ಲ. ಚರ ಮೂವ್ಮೆಂಟ್ ಕಳಸಲ ಹೇಳಿದ್ದೇನೆ, ಸ್ವಲ್ಪ ಹೇಳಿದ್ದೇನೆ ಆಯ್ತಾ. ಸ್ಥಿರ ಅಂದ್ರೆ ಒಂದೇ ಕಡೆಯಲ್ಲಿ ಇರುವಂಥದ್ದು. ಎತ್ತುಗಳು ಒಂದೇ ಕಡೆಯಲ್ಲಿ ಇದ್ದುಕೊಂಡು ಇದು ಹುಲ್ಲು ಮೇಯಿ ಮನೆ ಮನೆಗೆ ಬರ್ತಾರೆ ಹುಲ್ಲು ಮೇದಂತರ. ಉಭಯ ಅಂದ್ರೆ ಇದರಲ್ಲಿ ಎರಡೂ ಇದೆ, ಗದೆಯೂ ಇದೆ ಒಬ್ಬರ ಕೈಯಲ್ಲಿ, ಒಬ್ಬರ ಕೈಯಲ್ಲಿ ವೀಣೆ ಇದೆ. ಎರಡೆರಡು ರೀತಿಯ ಅಭ್ಯಾಸ ಇರುವವರು ಒಂದೇ ಅಲ್ಲ, ಅದಕ್ಕೆ ಉಭಯ. ಅಭ್ಯಾಸ ಬೇರೆ ಬೇರೆ. ಆನಂತರ ಅದೇ ರೀತಿಯಲ್ಲಿ ಚರ ಸ್ಥಿರ ಇದಕ್ಕೆಲ್ಲ ಹೇಳ್ಬೋದು ನಾವು. ಚರ ಚಂದ್ರ ಮೂವತ್ತಾ ಇರ್ತಾನೆ, ಒಂದು ಕಡೆ ಏಳ್ತಾನೆ ಸಮುದ್ರದಿಂದ, ಒಂದು ಕಡೆ ಕೆಳಗೆ ಬರ್ತಾನೆ ಮೂವ್ಮೆಂಟ್. ಮತ್ತೆ ಸಿಂಹ ಇರುವುದು ಗುಹೆ ಒಳಗೇ ಇರುವುದು. ಇದು ಕನ್ಯೆ. ಕನ್ಯೆ ಅಂದ್ರೆ ಎಜುಕೇಷನ್ಗೂ ಆಗ್ತದೆ, ಅಡಿಗೆ ಕಲಿಗೂ ಆಗ್ತದೆ, ವ್ಯವಸಾಯ ಮಾಡ್ಲಿಕ್ಕೂ ಆಗ್ತದೆ. ಅವರನ್ನು ಚೆನ್ನಾಗಿ ಬೆಳೆಸಬಹುದು ನಾವು. ಸಣ್ಣ ಮಕ್ಕಳು ಚೆನ್ನಾಗಿ ಬೆಳೆಸಬಹುದು, ಬೇಕಾದ ಹಾಗೆ ಬೆಳೆಸಬಹುದು. ಮಕ್ಕಳು ನಾವು ಸರಿಯಾಗಿ ಬೆಳೆಸಿದ್ರೆ ನಾವು ಅದಕ್ಕೆ ಕಾರಣರಾಗ್ತೇವೆ ಅಂತ ಇದೊಂದು ಎಕ್ಸಾಂಪಲ್. ಸಣ್ಣ ಮಕ್ಕಳಿರುವಾಗ ಮಕ್ಕಳು ಕೇಳಿ ನಾವು ಬಿಟ್ರೆ ಕೊನೆಗೆ ನಾವು ಹೇಳಲಾಗಿ ಕೇಳುವುದಿಲ್ಲ. ಇದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಇಲ್ಲ ಅಲ್ಲ, ಅದಕ್ಕೆ ಸರಿಯಾಗಿ. ಆದ ಕಾರಣ ಇದರ ಜವಾಬ್ದಾರಿ ನಮ್ಮ ತಲೆ ಮೇಲೆ ಇದೆ. ಇದನ್ನ ನಾನು ಸ್ಪಷ್ಟ ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮತ್ತೆ ತುಲ ವ್ಯಾಪಾರ ಮಾಡುವವರು. ವ್ಯಾಪಾರ ಮಾಡುವವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರ್ತಾರೆ, ಒಂದೇ ಕಡೆ ನಿಲ್ಲುವುದಿಲ್ಲ. ವ್ಯಾಪಾರ ಮಾಡುವವರು ಹಿಂದಿನ ಕಾಲದಲ್ಲಿ ಜಾತ್ರೆಯಲ್ಲಿ ಇರುವಾಗ ಜಾತ್ರೆಯಿಂದ ಜಾತ್ರೆ ಜಾತ್ರೆ ಹೋಗ್ತಾ ಇದ್ರು. ಈಗ ಸ್ವಲ್ಪ ಚೇಂಜ್ ಇದೆ, ಆದ್ರೂ ಕೂಡ ಹೋಗ್ತಾ ಇದ್ದು ಕೂಡ ಇಂತ ಇದ್ದಾರೆ ಅಂತವ್ರು ಇದ್ದಾರೆ. ವೃಶ್ಚಿಕ ರಾಶಿಯಲ್ಲಿ ಚೇಳು ಒಂದೇ ಕಡೆ ನಿಂತುಕೊಂಡು ಸಂಶೋಧನೆ ಮಾಡ್ತಾ ಇದೆ ಮಣ್ಣನ್ನು, ಅದು ಕೂಡ ಹೇಳಿದ್ದೇನೆ. ಹಾಗೆ ಇದು ಪ್ರತಿಯೊಂದು ರಾಶಿಗಳು ನಾನು ಹೇಳ್ತಾ ಹೋದ್ರೆ ತುಂಬಾ ಹೊತ್ತು ಬೇಕಾಗ್ತದೆ, ನೀವು ನೋಡಿಕೊಂಡು ಅರ್ಥ ಮಾಡ್ಕೊಳ್ಬಹುದು. ಆದ ಕಾರಣ ಇದರ ತಾತ್ಪರ್ಯ ಅದು ಅಂತ ಹೇಳ್ತೇನೆ. ಇನ್ನು ಮುಂದೆ ನಿಮಗೆ ಕಷ್ಟ ಆಗಬಾರದು. ಮತ್ತೆ ಇನ್ನು ತತ್ವಗಳು ನೋಡಿ. ಅಗ್ನಿ ತತ್ವ ಮೇಷ, ಅಗ್ನಿ ತತ್ವ. ಯಾಕಂದ್ರೆ ಇವ ಸೇನಾಧಿಪತಿ ಯಾರು? ಕುಜ ಸೇನಾಧಿಪತಿ. ಸೂರ್ಯ ಅಲ್ಲಿ ಅತ್ಯುಚ್ಚ. ಸೂರ್ಯ ನಿಮಗೆ ಹೇಗೆ ಅಂತ ಗೊತ್ತಿದೆ, ಉರಿಯುವಂತಹ ಬೆಂಕಿ. ಆದ ಕಾರಣ ಅದು ಅಗ್ನಿ. ಅದು ಅಲ್ಲದೆ ಕಾಡಿನಲ್ಲಿ ಬೆಂಕಿ ಉತ್ಪತ್ತಿ ಆಗ್ತದೆ, ಎರಡು ಕಲ್ಲುಗಳು ಹೊಡೆದಾಗ ಉತ್ಪತ್ತಿ ಆಗ್ತದೆ. ಆ ಕಲ್ಲಿನಿಂದ ಯಾವುದಾದ್ರೂ ಮರಕ್ಕೆ ಬೆಂಕಿ ಬಿದ್ರೆ ಅದು ಹತ್ತಿಕೊಂಡು ಉರಿಯುತ್ತದೆ, ಪಕ್ಕ ನಿಲ್ಲೋದಿಲ್ಲ. ಎಕರೆಗಟ್ಟಲೆ ವಿಸ್ತಾರವಾಗಿ ಉರಿಯುತ್ತದೆ. ಇದನ್ನ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅದು ಮತ್ತೆ ಸಾಮರ್ಥ್ಯಕ್ಕೆ ಒಂದು ಪ್ರತೀಕ ರವಿ ಅಂದ್ರೆ, ಆ ಒಂದು ಅರ್ಥದಿಂದ ಅಗ್ನಿ ಅಂತ ಕೊಟ್ಟಿದ್ದಾರೆ. ಮತ್ತೆ ನೆಕ್ಸ್ಟ್ ಭೂಮಿ ಇದೆ, ಅದರಿಂದ ಕೆಳಗಿನ ಪ್ರದೇಶ, ಸ್ವಲ್ಪ ತಟ್ಟಿನ ಪ್ರದೇಶ, ಸ್ವಲ್ಪ ಸ್ವಲ್ಪ ತಾಡು ಇರ್ತದೆ ತಟ್ಟಿನ ಪ್ರದೇಶ. ಮತ್ತೆ ಅಲ್ಲಿ ಸ್ವಲ್ಪ ವ್ಯವಸಾಯ ಮಾಡುವಂತಹ ಜಾಗವೂ ಇರ್ತದೆ ಅಲ್ಲಿ. ಯಾಕಂದ್ರೆ ಅಲ್ಲಿ ಇರೋದು ಪ್ರಾಣಿ ಇರೋದು ಎತ್ತು ಅಲ್ವಾ, ಎತ್ತು ಉಳಿಲಿಕ್ಕೆ ಬೇಕಾಗ್ತದೆ ನೀವು ಭೂಮಿ. ಮತ್ತಿನದ್ದು ಇದು ಯಾವುದು, ತಗ್ಗಾದ ಪ್ರದೇಶ, ಲವೆಲಾದ ಪ್ರದೇಶ, ಮೈದಾನ ಪ್ರದೇಶ. ಮೈಸೂರು ಬೆಂಗಳೂರು ಇದ್ದ ಹಾಗೆ ಹೇಳಿದ್ದೇನೆ. ಅದು ವಾಯು ಸಂಚಾರ ಚೆನ್ನಾಗಿರ್ತದೆ ಅಲ್ಲಿ, ನಮಗಿಂತ ಅಲ್ಲಿ ಚೆನ್ನಾಗಿರ್ತದೆ ಮಂಗಳೂರಿಗಿಂತ. ಮತ್ತೆ ಅದು ಅಲ್ಲಿ ತುಂಬಾ ವ್ಯಾಪಾರ ಮಾಡ್ಲಿಕ್ಕೆ ಅಂತ ಬೇಕಾಗುವಂತಹ ಒಳ್ಳೆಯ ಜಾಗ. ಮತ್ತೆ ಜಲ ಅಂದ್ರೆ ನೀರು, ಚಂದ್ರ ಇರುವಂತಹ ಜಾಗ. ಹಾಗೆ ಚಂದ್ರ ಸಮುದ್ರದಲ್ಲಿ ಮುಳ್ತಾನಲ್ಲ, ಅಲ್ಲಿ ನೀರೇ ಇದೆ. ಇದು ಅಂತಹ ಒಂದು ಜಾಗ, ಅಗ್ನಿ ಭೂಮಿ ವಾಯು ಜಲ. ಮತ್ತೇನು ಗೊತ್ತುಂಟ, ನೆಕ್ಸ್ಟ್ ಸಿಂಹಕ್ಕೆ ಅಗ್ನಿ ಭೂಮಿ ವಾಯು ಜಲ. ವೃಶ್ಚಿಕದವರು ಹೇಗೆ, ವೃಶ್ಚಿಕದಲ್ಲಿ ನೀರು ಬೇಕಲ್ಲ, ವೃಶ್ಚಿಕದಲ್ಲಿ ಕೆಸರು ನೀರು ಇರುದು. ಮತ್ತೆ ಪುನಃ ಅಗ್ನಿ ಭೂಮಿ ವಾಯು ಜಲ. ಒಮ್ಮೆ ನೀವು ನಾಲ್ಕು ಅರ್ಥ ಮಾಡ್ಕೊಂಡ್ರೆ
नाकु 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 अदे रीतली मुंदे होगते अदन्न अर्थ माडलिक्के तुंबा समय बेड तुरुविगे स्वल्प कन्फ्यूस आगबहुदु नमगे फस्ट कन्फ्यूस आगतदे इल्ल अंत नानु हेळ्ता इल्ल नमगे इदरल्ली इंट्रेस्ट बंद हागे नावु हेच्चु दिनगळु अदन्न नोडिकोंडु मुंदे होग्ता इद्रे ಒಂದು ಪರ್ಟಿಕ್ಯುಲರ್ ಟೈಮಿಂಗ್ ಅದಕ್ಕಿಂತಲೇ ಫಿಕ್ಸ್ ಮಾಡಿಕೊಂಡು ನಾವು ಓದಿದ್ರೆ ಆಗ ನಮಗೆ ಇದು ಯಾವುದೂ ಕಷ್ಟ ಆಗೋದಿಲ್ಲ ಜಾತಕದ ಬಗ್ಗೆ ಜ್ಯೋತಿಷ್ಯದ ಬಗ್ಗೆ ಬಹಳ ಇಂಟ್ರೆಸ್ಟ್ ಬರೋದಕ್ಕೆ ಸಾಧ್ಯ ಇದೆ ಮತ್ತೆ ಇದು ಟಗರು ಎತ್ತು ಗದ್ದೆ ಹಿಡಿದ ಪುರುಷ ಬೀಡೆ ಹಿಡಿದ ಸ್ತ್ರೀ ಮತ್ತೆ ಏಡಿ ಸಿಂಹ ಇದೆಲ್ಲ ನಾನು ಮೊದಲೇ ತೋರಿಸಿದ್ದೇನೆ ಆಕೃತಿಗಳಲ್ಲಿ ತೋರಿಸಿದ್ದೇನೆ ಅದನ್ನೇ ಕೊಟ್ಟದ್ದು ಇದು ಕೆಲವುದಕ್ಕೆ ಸರಿಯಾಗುವುದಿಲ್ಲ ಅಂತ ಹೇಳಿಕೊಂಡು ಇದ್ದ ಪ್ರಾಣಿಗಳು ಇದ್ದ ಮನುಷ್ಯರು ಸಾಕೋದಿಲ್ಲ ಅಂತ ಹೇಳಿಕೊಂಡು ನೋಡಿ ಇಲ್ಲಿ ಮಕರದಲ್ಲಿ ಜಿಂಕೆ ಮುಖ ಮೊಸಳೆ ದೇಹ ಅಂತ ನಾವು ಎಲ್ಲಿ ನೋಡಲಿಲ್ಲ ಆದ್ರೆ ಅವರು ಕೊಟ್ಟಿದ್ರೆ ಯಾಕಂದ್ರೆ ಅಲ್ಲಿಯ ಜನರ ಪ್ರವೃತ್ತಿಗೆ ಅದು ಪರ್ಫೆಕ್ಟ್ ಅಂತ ಅದನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಧನುವಲ್ಲಿ ಧನುರಾಶಿಯಲ್ಲಿ ನೀವು ನೋಡಿದ್ರೆ ನೋಡಿ ಬಿಲ್ಲು ಹಿಡಿದ ಮನುಷ್ಯ ಅಶ್ವದೇಹ ಬಿಲ್ಲು ಹಿಡಿದ ಮನುಷ್ಯ ಹಾಗಾಗಬೇಕದು ಅಶ್ವದೇಹ ಮೇಲೆ ಬಿಲ್ಲು ಹಿಡಿದ ಮನುಷ್ಯ ಇದು ಕೂಡ ಹಾಗೇನೆ ಸೈಂಟಿಸ್ಟ್ ಆದ್ರೂ ಕೂಡ ಚೇಳು ಕೊಟ್ಟಿದ್ದಾರೆ ಯಾಕಂದ್ರೆ ಚೇಳು ಸಾಹಸ ಬಿಡುವುದಿಲ್ಲ ದೊಡ್ಡ ಸೈಂಟಿಸ್ಟ್ ಒಮ್ಮೆ ಶುರು ಮಾಡಿದ್ರೆ ಅದರ ಕೆಲಸ ಮುಗಿಯುವವರೆಗೆ ಬಿಡುವುದಿಲ್ಲ ಅಂತ ಹಾಗೆ ಅಂತ ಪರ್ಫೆಕ್ಷನ್ ಬೇಕಾಗಿ ಅದನ್ನೆಲ್ಲ ಕೊಟ್ಟಿದ್ದಾರೆ ಹಾಗೆ ಮತ್ತೆ ಇಲ್ಲಿಂದ ನಾನು ಹೇಳಲಿಲ್ಲ ಕಳಸಲ ಯೋಧ ಮೇಷದವರು ಯೋಧ ಮಾಡಲಿಕ್ಕೆ ಯುದ್ಧ ಮಾಡಲಿಕ್ಕೆ ತಾಕತ್ತಿದ್ದವರು ಮನಸ್ಸಿದ್ದವರು ತಾಕತ್ತಿಗಿಂತಲೂ ಮನಸ್ಸಿದ್ದವರು ತಾಕತ್ತು ಇದ್ದವರು ಯಾರು ಸೂರ್ಯ ಅಂದ್ರೆ ಅವ ರಾಜ ಅಲ್ವಾ ರಾಜ ಯುದ್ಧ ಮಾಡಲೇಬೇಕು ಮತ್ತೆ ಕುಜ ಅದಿ ಅಧಿಪತಿ ಸೇನಾಧಿಪತಿ ರಾಜ ಮತ್ತು ಸೇನಾಧಿಪತಿ ಹೇಳಿದ್ರೆ ಯಾವ ಸೇನೆಯನ್ನು ಅವರು ಹೊಡೆದು ಹಾಕಿಯಾರು ಆದ ಕಾರಣ ಅಲ್ಲಿಯ ಮೇಷರಾಶಿಯವರ ಮನಸ್ಸಿರುವಂಥದ್ದು ಯುದ್ಧ ಅನ್ಯಾಯದ ವಿರುದ್ಧ ಹೋರಾಟ ಸುಮ್ಮನೆ ಯುದ್ಧ ಅಲ್ಲ ಅನ್ಯಾಯದ ವಿರುದ್ಧ ಹೋರಾಟ ಯಾರಾದ್ರೂ ಅನ್ಯಾಯ ಮಾಡಿದ್ರೆ ಕಳ್ಕೊಳ್ಳಿಕ್ಕೆ ಆಗುದಿಲ್ಲ ಅವರಿಗೆ ಅವರು ಅಲ್ಲಿ ಇದ್ದಾರೆ ಅಂತಲೇ ಲೆಕ್ಕ ಎತ್ತು ಇರುವಲ್ಲಿ ಕೃಷಿ ಆದ ಕಾರಣ ಎತ್ತು ಇರುವ ವೃಷಭದಲ್ಲಿ ಕೃಷಿ ಮತ್ತೆ ಗದೆ ಆಟೋಟ ಮತ್ತೆ ವೀಣೆ ಸಂಗೀತ ಎಲ್ಲ ಅವರೂ ಸುಖಜೀವಿಗಳು ಕೇಳುವವರಿಗೂ ಸುಖ ಕೊಡ್ತಾರೆ ಆದ ಕಾರಣ ಸುಖಜೀವಿಗಳು ಚಂದ್ರನಲ್ಲಿ ಇರುವವರು ಸಾಮಾನ್ಯರು ಅಂದ್ರೆ ಅವರು ಯಾರ ಹತ್ರ ಜಗಳ ಮಾಡೋದಿಲ್ಲ ಅವರಷ್ಟಕ್ಕೆ ಇರ್ತಾರೆ ಏನಾದ್ರೂ ಮಾಡಿದ್ರೆ ಉಪಕಾರ ಮಿತ್ರರು ಅಥವಾ ಸಮರು ಹಾಗೆ ಇವರು ರಾಜಕಾರಣಿಗಳು ಯಾರು ಸಿಂಹದವರು ರಾಜಕಾರಣಿಗಳು ಅಂದ್ರೆ ತಲೆ ಬಹಳ ಚೆನ್ನಾಗಿದೆ ಅವರಿಗೆ ತಲೆ ಯಾಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಆಲೋಚನೆ ಮಾಡಬಹುದು ಇದು ಯಾರ್ದು ನಮ್ಮ ರಾಜ ಇದು ರವಿ ಇರುವುದು ಸಿಂಹದಲ್ಲಿ ಅಲ್ವಾ ಸಿಂಹ ರಾಜ ಅಲ್ವಾ ಆದ ಕಾರಣ ರಾಜ ರಾಜಕಾರಣಿ ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾರೆ ಎಲ್ರಿಗೂ ಸಮರ್ಥ್ಯ ಕೊಡ್ತಾರೆ ಎಲ್ಲರನ್ನೂ ತಿದ್ದಾರೆ ಎಲ್ಲರಿಂದರೂ ಉಪಕಾರ ಹಾಗೆ ಮಾಡ್ತಾರೆ ನಮೋ ಮೋದಿಜಿ ನಿಮಗೊಂದು ಎಕ್ಸಾಂಪಲ್ ಮತ್ತೆ ಕನ್ಯಾದಲ್ಲಿ ಮಕ್ಕಳು ಮಕ್ಕಳು ಅಂದ್ರೆ ಡೆಲಿಕೇಟ್ ಆದ ಕಾರಣ ಅವರನ್ನ ಮೆಲ್ಡ್ ಮಾಡ್ಲಿಕ್ಕೆ ಸುಲಭ ಕಲಿಸ್ಲಿಕ್ಕೆ ಸುಲಭ ಹಾಗೆ ಸಣ್ಣ ಇರುವಾಗಲೇ ನಾವು ಕಲಿಸ್ಬೇಕು ಅಂತ ಹೇಳೋದಕ್ಕೆ ಮಕ್ಕಳನ್ನ ಕೊಟ್ಟಿದ್ದಾರೆ ಅಲ್ಲಿ ಕನ್ನಿ ಇರದಲ್ಲ ಹಾಗೆ ಇದು ವ್ಯಾಪಾರಿ ನಿಮಗೆ ಗೊತ್ತಾಗ್ತದೆ ತುಲಾ ಅಂದರೆ ತಕ್ಕಡಿ ಇರುವಂತಹ ಜಾಗ ವ್ಯಾಪಾರಿ ಇರಲೇಬೇಕು ವ್ಯಾಪಾರ ಮಾಡಲೇಬೇಕು ತುಲಾ ರಾಶಿಯವರಿಗೆ ವ್ಯಾಪಾರ ಮಾಡಿದ್ರೆ ಬಹಳ ಇಷ್ಟ ಮತ್ತೆ ಹೇಗೂ ಇದು ವಿಜ್ಞಾನಿಗಳು ನಿಮಗೆ ಗೊತ್ತಿದೆ ವೃಶ್ಚಿಕ ರಾಶಿ ವಿಜ್ಞಾನಿಗಳು ಚೇಳು ಯಾವಾಗಲೂ ಸಂಶೋಧನೆ ಮಾಡ್ತಾರೆ ಅಂದ್ರೆ ಏನಾದ್ರೂ ವಿಜ್ಞಾನದಲ್ಲಿ ಸಂಶೋಧನೆ ಮಾಡ್ತಾರೆ ಅಂತ ಅಲ್ಲ ಅವರು ವಿಜ್ಞಾನಿಗಳು ಅಂದ್ರೆ ಅವರ ಮನಸ್ಸು ಇರುವುದು ಸಂಶೋಧನೆಯ ಮನಸ್ಸು ಯಾವುದನ್ನು ಸುಲಭವಾಗಿ ಒಪ್ಪಿಕೊಳ್ಳಲಿಲ್ಲ ಅವರಿಗೆ ಇಷ್ಟ ಆದ್ರೆ ಮಾತ್ರ ಒಪ್ಪಿಕೊಳ್ತಾರೆ ಇಲ್ಲದ್ರೆ ಯಾಕೆ ಸರಿ ಇಲ್ಲ ಅಂತ ಹುಡುಕ್ತಾರೆ ವಿಜ್ಞಾನಿಗಳು ಹಾಗೆ ಮತ್ತೆ ಆಧ್ಯಾತ್ಮಿಕ ಯಾರು ಧನು ಇದು ಬೃಹಸ್ಪತಿ ಆಚಾರ ಗುರು ಅಂದ್ರೆ ಬೃಹಸ್ಪತಿ ಅಲ್ಲ ಅವರು ಧನು ಧರ್ಮ ಸಂಸ್ಥಾಪನೆ ಮಾಡುವವರು ಆಧ್ಯಾತ್ಮಿಕರು ಆಧ್ಯಾತ್ಮಿಕ ಸೈಡಿಗೆ ಒಳ್ಳೆ ವಿಚಾರಕ್ಕೆ ಅವರು ಎಷ್ಟು ಚರ್ಚೆ ಮಾಡ್ತಾರೆ ಆದ ಕಾರಣ ಆಧ್ಯಾತ್ಮಿಕ ಆಚಾರರು ಗುರುಗಳು ಮಕರ ಹೇಳಿದ್ದೇನೆ ಮೊಸಳೆಯ ದೇಹ ಆದ ಕಾರಣ ಮೋಸಗಾರರಾಗಿ ಅವರು ಕಾಣ್ತಾರೆ ಅಂದ್ರೆ ಮೋಸಗಾರರೇ ಆಗ್ಬೇಕು ಅಂತ ಇಲ್ಲ ಅವರಿಗೆ ಲೇಬಲ್ ಹಚ್ಚೋದು ಬೇಡ ಯಾಕಂದ್ರೆ ಇಲ್ಲೇ ಹತ್ರ ಧನು ಎಲ್ಲಿಯಾದ್ರೂ ಧನುವಿನಲ್ಲೇ ಗುರು ಇದ್ರೆ ಸ್ವಕ್ಷೇತ್ರದಲ್ಲಿ ಗುರು ಇದ್ದಾರೆ ಧನುವಿನ ಕ್ಷೇತ್ರ ಅಲ್ಲೇ ಗುರು ಇದ್ದಾರೆ ಅಂದ್ರೆ ಅವರು ಮಕರದವರನ್ನ ಕಂಟ್ರೋಲ್ ಮಾಡ್ತಾರೆ ಅವರು ಹಾಳಾಗ್ಲಿಕ್ಕೆ ಬಿಡೋದಿಲ್ಲ ಇಂಥ ಕೇಸುಗಳು
ಇದು ಉದಾಹರಣೆಗಳು ಜಾತಕದಲ್ಲಿ ಬೇಕಾದ ಸಿಗ್ತದೆ. ಅದುಗಳನ್ನ ಅದು ಖಾಲಿ ಇದನ್ನು ನೋಡುವಾಗ ಮಕರ ರಾಶಿ ನೋಡೋದು ಮಾತ್ರ ಹಾಗೆ ಕಾಣಬೇಕು. ಮತ್ತೆ ಕುಂಭದಲ್ಲಿ ಶನಿ ಕಷ್ಟ ಜೀವಿ, ಯಾವಾಗ ನೋಡಿದ್ರು ಕಷ್ಟನೇ, ಹಳೆ ವಸ್ತ್ರ ಎಲ್ರಿಗೂ ಹೆದರ್ತಾನೆ, ಮುಂದೆ ಬರೋದಿಲ್ಲ ಶನಿ ಅಂದ್ರೆ, ಅದು ಮತ್ತೆ ಮುಂದೆ ನೋಡುವ ಗ್ರಹರಲ್ಲಿ ಅಂತೂ ಕಷ್ಟ ಜೀವಿ ದುಡಿಮೆ ಮಾಡ್ತಾನೆ. ಆದ್ರೆ ಅವ್ ನಂಬಿಕಸ್ಥ, ಬಹಳ ಪಾಪದವ, ನಂಬಿಕಸ್ಥ, ಚೆನ್ನಾಗಿ ನಂಬಬಹುದು. ಒಂದು ಕೆಲಸ ಕೊಟ್ಟು ಇದನ್ನು ಮಾಡು ಮಾರಾಯ ಅಂತ ಹೇಳಿ ಬರ್ಬಹುದು, ಏನು ತೊಂದರೆ ಇಲ್ಲ ಅಂತಹ ಶನಿ. ಮತ್ತೆ ಇದು ವಿಪ್ರವರ್ಗ, ಏನು ವಿಪ್ರ ಅಂದ್ರೆ ಮೀನು. ವಿಪ್ರವರ್ಗ ಯಾಕೆ ನಾವು ಹೋಲಿಸ್ತೀವಿ ಅಂತ ಹೇಳಿದ್ರೆ, ವಿಪ್ರವರ್ಗದವರು ಅವರು ಧರ್ಮ ಇದು ಧರ್ಮವನ್ನು ಕ್ರಿಯೇಟ್ ಮಾಡೋರಲ್ಲ, ಧರ್ಮ ಅನುಯಾಯಿಗಳು, ಸಾಮಾನ್ಯ ಬ್ರಾಹ್ಮಣರು ವಿಪ್ರದವರು. ಅಂದ್ರೆ ಎರಡು ಮೀನುಗಳು ನೋಡಿ, ಒಂದಕ್ಕೊಂದು ನೋಡಿಕೊಂಡು ಎರಡು ಮೀನುಗಳು ಅವರಷ್ಟಕ್ಕೆ ಸಂತೋಷದಲ್ಲಿ ಮನೆಯಲ್ಲಿ ಇರ್ತಾರೆ, ಯಾರಿಗೂ ಉಪದ್ರವ ಕೊಡೋದಿಲ್ಲ, ಧರ್ಮವನ್ನು ಪಾಲಿಸ್ತಾರೆ, ಏನಾದರೂ ಆಚರಣೆಗಳಿದ್ದ ಆಚರಣೆಗಳನ್ನು ಮಾಡ್ತಾರೆ, ಎಲ್ಲ ಕೆಲಸಗಳು ಮಾಡ್ತಾರೆ. ಆದ ಕಾರಣ ಇದನ್ನ ವಿಪ್ರವರ್ಗಕ್ಕೆ ನಾವು ಸೇರಿಸಿದ್ದೇವೆ. ಮತ್ತೆ ಪ್ರದೇಶ ನಿಮ್ಗೆ ಗೊತ್ತಿದೆ, ಈಗ ನಾನು ಸ್ವಲ್ಪ ಹೇಳಿದ್ದೇನೆ. ಪ್ರದೇಶ ಗುಡ್ಡಗಾಡು ಪ್ರದೇಶ, ಮತ್ತೆ ಗದ್ದೆಯ ಪ್ರದೇಶ. ವೃಷಭಕ್ಕೆ ಗದ್ದೆ ಯಾಕೆ ನಿಮ್ಗೆ ಗೊತ್ತಾಗ್ತದೆ, ಎತ್ತುಗಳಿದೆ. ಮೇಷಕ್ಕೆ ಗುಡ್ಡಗಾಡು ಯಾಕೆಂದರೆ ಕುರುಚಲು ಗಿಡಗಳು ಇರಬೇಕು, ಕಾಡುಗಳು ಇರಬೇಕು. ಮತ್ತೆ ಮಿಥುನಕ್ಕೆ ತೋಟಗಾರಿಕೆ ಲೆವೆಲ್ ಪ್ರದೇಶ ಇರಬೇಕು. ಇಲ್ಲಿ ಚಂದ್ರ ಮುಳುಗುವಂತ ಸಮಯ ಸಮುದ್ರ ಇರಬೇಕು. ಮತ್ತೆ ಇಲ್ಲಿ ಸಿಂಹದ ಗುಹೆ ಇರುವಂತಹ ಪ್ರದೇಶ, ಆದ ಕಾರಣ ಅಲ್ಲಿ ಯಾವುದು ಪರ್ವತಗಳು ಇರಬೇಕು. ಇದು ಕನ್ಯೆ ಇದು ಸಸ್ಯವನ್ನ ಬೆಂಕಿಯನ್ನ ಹಿಡಿದಂತಹ ಒಂದು ಪ್ರದೇಶ. ಸಸ್ಯ ದಹನ ಪ್ರವಗಾಚ ಇದು ಸಂಜ್ಞಾ ಅಂತ ಬರ್ತದೆ. ಆದ ಕಾರಣ ಕೈಯಲ್ಲಿ ಒಂದು ಕೈಯಲ್ಲಿ ಸಸ್ಯ, ಒಂದು ಕೈಯಲ್ಲಿ ಬೆಂಕಿ ಹಿಡಿದಂತಹ ಹುಡುಗಿ. ಆದ ಕಾರಣ ವ್ಯವಸಾಯಕ್ಕೂ ರೆಡಿ, ಅಡಿಗೆಗೂ ರೆಡಿ ಹಾಗೆ ಅಂತದ್ದು. ಮತ್ತೆ ಈ ಒಂದು ಮಾರುಕಟ್ಟೆ, ಮಾರ್ಕೆಟ್ ಬೇಕೇ ಬೇಕಲ್ಲ ವ್ಯಾಪಾರಸ್ಥರಿಗೆ, ಮಾರ್ಕೆಟ್ ಬೇಕೇ ಬೇಕು. ಮಾರುಕಟ್ಟೆ ಹುಡುಕೊಂಡು ಅವರು ಮುಂದೆ ಮುಂದೆ ಹೋಗ್ತಾರೆ. ಮತ್ತೆ ಇಲ್ಲಿ ಕೊಳಚೆ ನೀರು ಯಾಕೆಂತ ಹೇಳಿದ್ರೆ, ನೀರು ಕೊಳಚೆ ಮತ್ತೆ ಅಲ್ಲಿ ತರಗೆಲೆಗಳು ಮತ್ತೆ ಮಣ್ಣು ಎಲ್ಲ ಸೇರಿಕೊಂಡು ಅದು ಒಂಥರ ಒಂದು ಗನಿಯಾಗಿ ಆಗ್ತದೆ. ಅದರಲ್ಲಿ ಒಳಗೆ ಚುಚ್ಚಿಕೊಂಡು ಹೋಗ್ಲಿಕ್ಕೆ ಚೇಳುಗೂ ಉಪಕಾರ ಆಗ್ತದೆ. ಅಂತಹ ಪ್ರದೇಶವನ್ನ ನಾವು ವೃಶ್ಚಿಕ ರಾಶಿ ಹೇಳ್ತಾರೆ. ಇದು ತಪ್ಪಲು ಪ್ರದೇಶ, ಧನುರಾಶಿ ತಪ್ಪಲು ಪ್ರದೇಶ. ಯಾಕೆ ತಪ್ಪಲು ಪ್ರದೇಶ ಬರ್ತದೆ ಅಂದ್ರೆ, ಅಲ್ಲಿ ನಮ್ಮ ಗುರುಗಳು ಯಾರು, ಬೃಹಸ್ಪತಿ ಆಚಾರ್ಯರು ಕುದುರೆ ಮೇಲೆ ಹೋಗ್ಕೊಂಡು ಪ್ಲಾನ್ ಮಾಡಿಕೊಂಡು ಧರ್ಮ ಸಂಸ್ಥಾಪನೆ ಹೇಗೆ ಮಾಡಿಕೊಂಡು, ಕೃಷ್ಣ ಪರಮಾತ್ಮ ಇದ್ದ ಹಾಗೆ, ಕೃಷ್ಣ ಪರಮಾತ್ಮ ಹುಟ್ಟಿದ್ದೆ ಹಾಗೆ ಅಲ್ವಾ ಧರ್ಮ ಸಂಸ್ಥಾಪನೆಗೆ ಹುಟ್ಟಿದ್ದು. ಅವ ಮನೆಯಲ್ಲಿ ಅವರ ಊರಲ್ಲಿ ಇರೋದು ಬಹಳ ಕಮ್ಮಿ, ತಿರುಗಾಟವೇ ಜಾಸ್ತಿ. ಅವ ಎಲ್ಲಾ ಕಡೆ ಹೋಗುದು, ಪಾಂಡವರ ಹತ್ರ ಹೋಗುದು, ಎಲ್ಲತ್ರ ಹೋಗುದು, ಬೇರೆ ಬೇರೆ ಕಡೆ ಹೋಗುದು. ಸುಧನು ಇದ್ದಾಗ ಮಾತ್ರ ಅವ ನಮ್ಗೆ ಕಾಣ್ತೇವೆ, ನಾವು ಅವ ಊರಲ್ಲಿ ಇದ್ದ ಕಾಣ್ತದೆ. ಹಾಗೆ ಇಂಥದ್ದು ಅಂತ ಒಂದು ಪ್ರದೇಶ. ಮತ್ತೆ ಅರ್ಧ ನೀರು ಯಾಕಂದ್ರೆ ಮೊಸಳೆ, ಅರ್ಧ ಭೂಮಿ ಯಾಕಂದ್ರೆ ಜಿಂಕೆ, ಎರಡು ಇರುವಂಥದ್ದು. ಜಿಂಕೆ ಜಾಗವನ್ನು ನಾವು ಪೂರ್ವ ಅರ್ಧ ಹೇಳ್ತೇವೆ, ಮತ್ತೆ ಅರ್ಧ ನೀರಿಗೆ ಉತ್ತರಾರ್ಧ, ಮೊಸಳೆಗೆ ಉತ್ತರಾರ್ಧ ಹೇಳ್ತೇವೆ. ಪೂರ್ವಾರ್ಧ ಉತ್ತರಾರ್ಧ ಬೇರೆ ಬೇರೆ ಪ್ರದೇಶದಲ್ಲಿ ಇರಬಹುದು. ಇದು ಪಾಳು ಬಾವಿ ಕುಂಭ. ಪಾಳು ಬಾವಿ ಅಂದ್ರೆ ಚೆಂಬು ಹಿಡಿದಂತಹ ಬಾವಿ, ಖಾಲಿ ಚೆಂಬು, ನೀರಿಲ್ಲ. ಅವ ಅಗಿತಾ 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 ಇರ್ತಾರೆ, ನೀರು ಸಿಗ್ತಾ ಇಲ್ಲ. ಆದ್ರೆ ಗಣಿಗಾರಿಕೆ ಒಳ್ಳೇದಾಗ್ತದೆ, ಪಾಳು ಬಿದ್ದ ಬಾವಿ. ಮತ್ತೆ ಇದು ನದಿ ತೀರ, ನಿಮ್ಗೆ ಗೊತ್ತಿದೆ, ಮೀನುಗಳು ಇರಬೇಕಾದ್ರೆ ನದಿಯ ಸಮುದ್ರವ ಮತ್ತೆ ಇದು ಕಾಲುಗಳೇ ಯಾವುದು ಇರಬೇಕು. ಅಂತಹ ಒಂದು ಪ್ರದೇಶ ನದಿ ತೀರ. ಇದು ಬೇರೆ ಬೇರೆ ರಾಶಿಗಳೇ ಒಂದೊಂದು ಪ್ರದೇಶಗಳು. ಇದೆಲ್ಲ ನಮ್ಗೆ ಕೊನೆಗೆ ಫಲ ಹೇಳಲಿಕ್ಕೆ ಇದೆಲ್ಲ ಬೇಕಾಗ್ತದೆ, ನೆನ್ಪಿಟ್ಕೊಂಡು. ಆದ ಕಾರಣ ಇದನ್ನು ನೀವು ಬಾಯಿಪಾಠ ಮಾಡಬಾರದು. ಮೊದಲೇ ಹೇಳಿದ್ದೇನೆ, ಬಾಯಿಪಾಠ ಮಾಡೋದು ಬೇಡ. ನಿಮ್ಮಷ್ಟಕ್ಕೆ ನೋಡ್ತಾ ಇರಿ, ಡೈಲಿ ನೋಡ್ತಾ ಇರಿ, ಡೈಲಿ ಯಾವ ವಿಷಯವನ್ನ ನಾವು ನೆನಪಿಸ್ತೇವೆ ಅದು ನಮಗೆ ಬಾಯಿಪಾಠ ತನತಾನೇ ಬರ್ತೆ ಅಂತ ನಾನು ನಿಮ್ಗೆ ಫಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೇನೆ. ಅದು ಅಕ್ಷರಶಃ ಸತ್ಯ, ನಾನೇ ಮಾಡಿ ನೋಡಿದ್ದೇನೆ. ನಾನು 7ನೇ ಕ್ಲಾಸ್ ಅಲ್ಲಿ ಇರುವಾಗಲೇ ಇಡೀ ಸಮಾಜಶಾಸ್ತ್ರ 200 ಪೇಜಿನ ಪುಸ್ತಕ ನನ್ನ ಫ್ರೆಂಡ್ನ ಕೈಯಲ್ಲಿ ಕೊಟ್ಟು ನಾನು ಬಾಯಿಪಾಠ ಮಾಡ್ತಿದ್ದೆ. ಡಿಗ್ರಿಯಲ್ಲಿ ಇರುವಾಗ ಸಂಸ್ಕೃತ ಟೆಕ್ಸ್ಟ್ ಬುಕ್ ನಮಗಿದ್ದದ್ದು, ಇಡೀ ಪುಸ್ತಕ ಬಾಯಿಪಾಠ ಮಾಡಿದ್ದೇನೆ. ಮತ್ತೆ ಬಿಎಸ್ಸಿ ಎಂಎಸ್ಸಿ ಕಲಿಯುವಾಗ ಕೆಮಿಸ್ಟ್ರಿ ಎಲ್ಲವೂ ಬಾಯಿಪಾಠ ಮಾಡಿದ್ದೇನೆ, ಫಿಸಿಕ್ಸ್ ಬಾಯಿಪಾಠ ಮಾಡಿದೆ. ನನಗೆ ಅದು ಬಹಳ ಇಂಟ್ರೆಸ್ಟ್, ಬಾಯಿಪಾಠ ಮಾಡಿ ಹೇಳಿದ್ರೆ ಇನ್ನೊಮ್ಮೆ ಓದುವ ಅಗತ್ಯ ಇಲ್ಲಲ್ಲ, ಒಂದ್ಸಲ ಓದಿದ್ರೆ ಸಾಕಲ್ವಾ, ಅಷ್ಟು ಟೈಮ್ ಉಳಿತದಲ್ಲ.
ಅಂತ. ಆದ ಕಾರಣ ನಮ್ಮ ಪ್ರಯತ್ನ ಎಷ್ಟಿದೆ ಅಷ್ಟು ನಮಗೆ ಇದರಲ್ಲಿ ಫಲ ಸಿಗ್ತದೆ. ಬಹಳ ಇಂಪಾರ್ಟೆಂಟ್. ಮತ್ತೆ ಲಿಂಗಗಳು, ಪುರುಷಾಸ್ತ್ರೀ 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 ಅಂತ. ಈ ಪುರುಷ ಅಂದ್ರೆ ಏನು ಅಂತ ಹೇಳ್ತಾನೆ. ಪುರುಷ ಅಂದ್ರೆ ಇದು ಸೇನಾಧಿಪತಿಯಿಂದ ಬಂದದ್ದು. ಕುಜ, ಸೂರ್ಯ ಅವರ ಯುದ್ಧ ಮಾಡುವವರು. ಹಿಂದಿನ ಕಾಲ ಯುದ್ಧ ಮಾಡೋರೆಲ್ಲ ಗಂಡಸರು ಯುದ್ಧ ಮಾಡೋದಲ್ವಾ? ಈಗ ಸ್ತ್ರೀಯರು ಮಿಲಿಟರಿಯಲ್ಲಿ ಇದ್ದಾರೆ, ಆಗ ಹಾಗೆ ಇರ್ಲಿಲ್ಲ. ಆದ ಕಾರಣ ಪುರುಷ ರಾಶಿ, ಮೇಷ ಅಂದ್ರೆ ಪುರುಷ ರಾಶಿ, ಪೌರುಷಕ್ಕೆ ಒಂದು ಎಕ್ಸಾಂಪಲ್ ಪುರುಷ ರಾಶಿ. ವೃಷಭ ಅಂದ್ರೆ ಯಾವುದು? ಎತ್ತು ನೋಡಿ, ಎತ್ತು, ಜಿಂಕೆ, ದನ, ಇದೆಲ್ಲ ಪರೋಪಕಾರಿಗಳು, ಉದಾರಿಗಳು. ಈ ಲಕ್ಷಣಗಳೆಲ್ಲ ಸ್ತ್ರೀಯರಿಗೆ, ಅದು ಪುರುಷರಿಗೆ ಬಹಳ ಕಮ್ಮಿ, ಸ್ತ್ರೀಯರಿಗೆ ಬರುವುದು. ಆದ ಕಾರಣ ಅದನ್ನು ಸ್ತ್ರೀಗೆ ಹೋಲಿಸಿದ್ದಾರೆ. ವ್ಯವಸಾಯ, ಭೂಮಿಯೇ ಸ್ತ್ರೀ ಆದ ಕಾರಣ. ಮತ್ತೆ ಬುಧ, ಅವ ಪುರುಷ, ಯಾಕಂದ್ರೆ ಗದೆ ಹಿಡಿದು ಆಟ ಆಡ್ಲಿಕ್ಕಿದೆ, ಬೇರೆ ಬೇರೆ ಆಟಗಳು, ಸಂಗೀತ ಹೇಳುವಂಥದ್ದು ಪುರುಷನೇ ಆಗಿರ್ಬೇಕು. ಆದ ಕಾರಣ ಹಿಂದಿನ ಕಾಲದಲ್ಲಿ, ಈಗಿನ ಕಾಲದಲ್ಲ ಹೇಳೋದು, ನಾನು ಹಿಂದಿನ ಕಾಲದಲ್ಲಿ ಹೇಳಿದ್ದು, ನಾನು ಹೇಳಿದ್ದು ನೋಡಿ 2,500 ವರ್ಷಗಳ ಹಿಂದೆ, ಈಗಲೂ ಕೂಡ ಅದು ಅಪ್ಲಿಕೇಬಲ್. ಅದರಲ್ಲಿ ಎಷ್ಟೋ 90% ಅಪ್ಲಿಕೇಬಲ್, ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಮತ್ತೆ ಚಂದ್ರ, ಚಂದ್ರ ಸ್ತ್ರೀ ಗ್ರಹಣೆ, ಆದ ಕಾರಣ ಸ್ತ್ರೀಯೇ, ಸ್ತ್ರೀ ಗ್ರಹಣೆ. ಮತ್ತೆ ಇಲ್ಲಿ ಮೇಷ, ಸಿಂಹ ಹೇಗೋಗುತ್ತಿದೆ? ಸಿಂಹ ರಾಜ, ಕಾಡಿನ ರಾಜ ಸಿಂಹ. ಆನೆಯನ್ನೂ ತಿಂತದೆ, ಅಷ್ಟು ದೊಡ್ಡ ಪೌರುಷ ಇರುವಂತದ್ದು ಪುರುಷ. ಕನ್ಯೆ ಸ್ತ್ರೀ ಎಂಬುತ್ತಿದೆ, ಇದು ವ್ಯಾಪಾರಸ್ಥ ಪುರುಷ. ಅವರ ಹೆಂಡತಿ ಅಂದ್ರೆ ಅವರಿಗೆ ಸಹಕಾರ ಮಾಡ್ತಾ ಇದ್ರು, ವ್ಯಾಪಾರಸ್ಥರಾಗಿ ಇದ್ದವರು ಹೆಚ್ಚಾಗಿ ಅದು ಪುರುಷರೇ ಇದ್ರು, ಅದ ಕಾರಣ ಪುರುಷ. ಮತ್ತೆ ಇಲ್ಲಿ ಸನ್ಯಾಸಿಗಳಿಗೆ, ಯಾರಿಗೆ ಇದು ವಿಜ್ಞಾನಿಗಳೇ ಸ್ತ್ರೀಯರನ್ನು ಕೊಟ್ಟಿದ್ದಾರೆ, ಯಾಕಂದ್ರೆ ಚೇಳಿನಿಂದಾಗಿ ಕೊಟ್ಟಿದ್ದಾರೆ. ಅಂದ್ರೆ ಸ್ತ್ರೀಯರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಆಲೋಚನೆ ಮಾಡ್ತಾರೆ, ಆಲೋಚನಾ ಶಕ್ತಿ ಜಾಸ್ತಿ, ವಿಜ್ಞಾನಿಗಳಿಗೆ ಬೇಕಾದಂತಹ ಒಂದು ಕ್ವಾಲಿಟಿ ಜಾಸ್ತಿ. ಆದ ಕಾರಣ ಯಾವುದೇ ವಿಷಯವನ್ನು ಸೀರಿಯಸ್ ಆಗಿ ತಗೊಳ್ತಾರೆ ಅವರು, ಲೈಟ್ ಆಗಿ ತಗೊಳ್ಳೋದಿಲ್ಲ. ಆ ಒಂದು ದೃಷ್ಟಿಯಿಂದ ಸ್ತ್ರೀ ಪುರುಷ. ಮತ್ತೆ ಇಲ್ಲಿ ಹೇಗೂ ನಮ್ಮ ಮಹಾತ್ಮರು ಇದ್ದಾರೆ, ಧನು ರಾಶಿಯಲ್ಲಿ ಮಹಾತ್ಮರು ಇದ್ದಾರೆ, ಗುರುವರು ಇದ್ದಾರೆ, ಬೃಹಸ್ಪತಿ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ, ಪುರುಷರಾಗಬೇಕು. ಇಲ್ಲಿ ಜಿಂಕೆ, ಮಕರದಲ್ಲಿ ಜಿಂಕೆ ಇದ್ದ ಕಾರಣ ಸ್ತ್ರೀಗೆ ಹೋಲಿಸುತ್ತಾರೆ. ಮತ್ತೆ ಕುಂಭದಲ್ಲಿ ಮನುಷ್ಯ ಇದ್ದಾನೆ ಚೆಂಬು ಹಿಡ್ಕೊಂಡು, ಅವನು ಪುರುಷನೇ ಆಗ್ಬೇಕು. ಗದ್ದೆ ಇದನ್ನು ಪ್ರದೇಶವನ್ನು ಅಗಿಬೇಕು, ಗಣಿ ಮಾಡಬೇಕು, ಇದಕ್ಕೆಲ್ಲ ಆಗ್ಬೇಕು. ಮತ್ತೆ ಮೀನುಗಳು, ಮೀನದಲ್ಲಿ ಮೀನುಗಳಲ್ಲ, ಮೀನುಗಳು ಚಂಚಲೆ, ಆದ ಕಾರಣ ಸ್ತ್ರೀಗೆ ಹೋಗ್ತದೆ. ನದಿಯಲ್ಲಿ ಇದ್ರು ಕೂಡ ಒಂದೇ ಕಡೆ ನಿಲ್ಲುವುದಿಲ್ಲ, ಮುಂತಾಗುತ್ತಾ ಇರ್ತದೆ. ಅಂದ್ರೆ ಪ್ರತಿಯೊಂದು ಕೂಡ ಅದಕ್ಕೆ ಆಗುವಂತಹ ರೂಪುರೇಷೆಗಳನ್ನ ಕೊಡ್ತಾರೆ. ಇದನ್ನು ಕಲಿಯಲಿಕ್ಕೆ ಬಹಳ ಸುಲಭ, ಹೇಗೆಂದ್ರೆ ಪುರುಷಾಸ್ತ್ರೀ 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 ಮೇಯಿಂದ ಸ್ಟಾರ್ಟ್ ಮಾಡಿ ನಿಮಗೆ ಬಾಯಿಪಾಠ ಬಂತು ಈಗಲೇ, ಇನ್ನೊಮ್ಮೆ ಕಲಿಬೇಕಾಗಿಲ್ಲ. ಅದರ ತತ್ವ ಅಳವಡಿಸಿಕೊಂಡ್ರೆ ನಮಗೆ ಬಹಳ ಸುಲಭ ಆಗ್ತದೆ ಅದು. ಮತ್ತೆ ಇನ್ನೊಂದು ಸ್ವಭಾವಗಳು, ಕ್ರೂರ ಸೌಮ್ಯ. ಈಗಿನ ಇಷ್ಟವರೆಗೆ ನನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ನಿಮಗೆ ಇನ್ನು ಬೇಗ ಅರ್ಥ ಆಗ್ತದೆ. ಮೇಷ ಯಾಕೆ ಕ್ರೂರ ಅಂತ ನೀವೇ ಹೇಳಬಹುದು. ಸೂರ್ಯ, ರಾಜ, ಮತ್ತೆ ಕುಜ, ಯಾವುದು ಸೇನಾಧಿಪತಿ, ಅವರು ಕ್ರೂರೇ ಇರ್ಬೇಕು. ಕ್ರೂರ ಇಲ್ಲ ಇದ್ರೆ ಯುದ್ಧ ಮಾಡ್ಲಿಕ್ಕಿಲ್ಲ, ಕ್ರೂರ ಇರ್ಬೇಕು. ನೋಡಿ ಮಹಾಭಾರತದಲ್ಲಿ ಯಾರು ನಮ್ಮ ಅರ್ಜುನ ಕೃಷ್ಣ ಹತ್ರ ದಮ ಹಾಕಿಬಿಟ್ಟು ನಾನು ಯುದ್ಧ ಮಾಡೋದಿಲ್ಲ ಅಂತ, ನನ್ನ ಅಜ್ಜ, ನನ್ನ ದೊಡ್ಡಪ್ಪ, ನನ್ನ ಮಾವಂದಿರು, ನನ್ನ ತಮ್ಮಂದಿರು, ಅಣ್ಣಂದಿರು ಇದ್ದಾರೆ, ಹೇಗೆ ಯುದ್ಧ ಮಾಡ್ಲಿ ಅಂತ ಬಿಟ್ಬಿಟ್ಟ. ಅಲ್ಲಿ ಆಗುದಿಲ್ಲ. ಕೃಷ್ಣ ಮಾತ್ರ ಭಗವದ್ಗೀತೆ ಉಪಯೋಗ ಮಾಡಿಕೊಂಡು ಅವರನ್ನು ಪುನಃ ಕ್ರೂರನ್ನಾಗಿ ಮಾಡಿದ. ನೋಡಿ ಎಂತ ಅಗತ್ಯ ಆ ಟೈಮಲ್ಲಿ ಭಗವದ್ಗೀತೆ ಅಗತ್ಯ ನೋಡ್ಕೊಳ್ಳಿ. ಇದೆಲ್ಲ ಸುಮ್ಮನೆ ಆಗ್ಲಿಲ್ಲ, ಯಾವುದೋ ಕಾರಣಕ್ಕಾಗಿ ಆಗಿದೆ. ಅಲ್ಲಿ ಅರ್ಜುನನ್ನ ಕ್ರೂರನ ಮಾಡಿದ್ದೆ. ನಮ್ಮ ಪರೋಪಕಾರಿಗಳು ಬಂದ್ರು, ಯಾರು? ಎತ್ತುಗಳು, ದನಗಳು ಎಲ್ಲ ಬಂದ್ರು, ಪರೋಪಕಾರಿಗಳು. ಸ್ವಾಮಿ ಇರ್ಲೇಬೇಕು, ಉದಾರಿಗಳು, ಅವರು ಯಾರಿಗೂ ಉಪದ್ರವ ಮಾಡ್ಲಿಕ್ಕಿಲ್ಲ. ಆದ್ರೆ ಅಲ್ಲಿ ಒಂದು ಸಣ್ಣ ಒಂದು ಪ್ರಶ್ನೆ ಇದೆ. ಶುಕ್ರ ಇದ್ದಾನೆ, ಆದ ಕಾರಣ ಅದು ಶುಕ್ರನ ರಾಶಿ ಅಲ್ವಾ? ಆದ ಕಾರಣ ಯಾರಾದರೂ ಗಲಾಟೆ ಮಾಡ್ಲಿಕ್ಕೆ ಬಂದ್ರೆ ಅವರು ಬಿಡುದಿಲ್ಲ. ಗಲಾಟೆ ಮಾಡದಿದ್ರೆ ಅವ್ರು ಯಾರ ಹತ್ರ ಹೋಗೋದಿಲ್ಲ. ಅವರೇ ಯಾರು ಗಲಾಟೆ ಮಾಡಿದ್ರೆ ಅವ್ರು ಬಿಡೋದಿಲ್ಲ. ಆ ಟೈಪ್ ವೃಷಭ, ವೃಷಭ ಅಂದ್ರೆ ಬಸವ, ಬಸವ ವೃಷಭ. ಅದರೊಟ್ಟಿಗೆ ಎಲ್ಲರೂ ಸೇರ್ತಾರೆ. ಎತ್ತು ಅಂತ ನಾವು ಹೇಳ್ತೇವೆ, ಅದೆಲ್ಲ ಹೇಳ್ತೇವೆ, ಅದರ ಲಕ್ಷಣ ಹಾಗೆ. ಮಿಥುನ ಕ್ರೂರ, ಯಾಕಂದ್ರೆ ಸಂಗೀತಗಾರರಾಗ್ಲಿ ಅಥವಾ ಇದು ಮ್ಯಾಚ್ ಆಡೋರಾಗ್ಲಿ
ಆಟೋದಲ್ಲಿ ಆಗಿ ನೋಡಿ ಅವರು ಕ್ರೂರಾಗಿ ಇರ್ತಾರೆ, ಸ್ವಲ್ಪ ಕ್ರೂರತನ ಇರ್ತದೆ, ಯಾಕಂದ್ರೆ ಅವ್ರು ಬಗ್ಗಿ ಹೋಗ್ಲಿಕ್ಕೆ ಆಗುದಿಲ್ಲ. ನೀವು ನೋಡಬೇಕಿದ್ರೆ ಕ್ರಿಕೆಟ್ ಆಟ ವರ್ಲ್ಡ್ ಕಪ್ ಅಲ್ಲಿ ಕೂಡ ಅಲ್ಲಿ ಗಲಾಟೆ ಆಗ್ತದೆ. ಒಬ್ಬ ಬೌಲರ್ಗೆ ಒಬ್ಬ ಇನ್ನೊಬ್ಬ ಬ್ಯಾಟ್ಸ್ಮನ್ ಸಿಕ್ಸರ್ ಹೊಡೆದ್ರೆ ಗಲಾಟೆ ಮಾಡ್ತಾರೆ, ಮನಸ್ಸಲ್ಲಿ ಕಣ್ಣು ಬಿಟ್ಟು ನೋಡ್ತಾನೆ, ಏನ್ ನನ್ನ ಬಾಲಿಗೆ ಸಿಕ್ಸರ್ ಹೊಡಿದ್ಯಾ, ನೋಡಿ ಇನ್ನೊಂದು ಬಾಲ್ ಅಂತ ಹೊಡೆದು ಔಟ್ ಮಾಡ್ತಾನೆ. ಇಂಥದ್ದು ಆ ಕ್ರೂರತನ ಅಲ್ಲಿ ಬೇಕಾಗ್ತದೆ. ಸಂಗೀತಗಾರರಲ್ಲಿ ಹೇಗೂ ನಿಮ್ಗೆ ಗೊತ್ತಿದೆ, ಅವರು ಬಹಳ ಚೆನ್ನಾಗಿ ಹಾಡುವರಿದ್ರೆ ಅವರಿಗೆ ಸ್ವಲ್ಪ ಸ್ವಾಭಿಮಾನ ಜಾಸ್ತಿ ಇರ್ತದೆ. ಆ ಸ್ವಾಭಿಮಾನವೇ ಕ್ರೂರತನ, ಯಾಕಂದ್ರೆ ಅದು ಅಷ್ಟು ಒಳ್ಳೇದು ಅಲ್ಲ ಅಂತ ಅನಿಸ್ತದೆ ನನಗೆ ಆ ಸಮಯದಲ್ಲಿ. ಮತ್ತೆ ಚಂದ್ರ ಪರೋಪಕಾರಿ, ಯಾರಿಗೂ ಉಪದ್ರವ ಮಾಡೋದಿಲ್ಲ, ಬೆಳಕು ತನ್ನ ಬೆಳಕನ್ನೇ ಕೊಡ್ತಾ ಇದ್ದಾನೆ ಅವನು. ಅದು ಕೂಡ ತನ್ನ ಸ್ವಂತ ಬೆಳಕಲ್ಲ, ತನಗೆ ಸಿಕ್ಕಿದ ಬೆಳಕನ್ನು ವಾಪಸ್ ಕೊಡ್ತಾನೆ. ತನಗೆ ಸ್ವಲ್ಪ ಸಿಕ್ಕಿದೆ, ಅದನ್ನು ಸ್ವಲ್ಪ ಇನ್ನೊಬ್ಬರಿಗೆ ಕೊಡ್ತಾನೆ. ಸೌಮ್ಯ ಯೋರಿಯೋ ಬೆಂಕಿ ಸಿಂಹ, ಆದ ಕಾರಣ ಕ್ರೂರ ಆಗಿರ್ಲೇಬೇಕು, ಬೇರೆ ಉಪಾಯ ಇಲ್ಲ, ಕ್ವಾಲಿಟಿ ಹಾಗೆ. ಮತ್ತೆ ಕನ್ಯೆ ಹುಡುಗಿ ಸೌಮ್ಯ ಇರಲೇಬೇಕು. ಮತ್ತೆ ತುಲ ವ್ಯಾಪಾರಸ್ಥರು, ವ್ಯಾಪಾರಸ್ಥರಿಗೆ ಒಂದು ಸ್ವಲ್ಪ ಲಾಭ ಬರಬೇಕು ಅಂತ ಆಸೆ ಇದ್ದೇ ಇದೆ, ಆದ ಕಾರಣ ಸ್ವಲ್ಪ ಕ್ರೂರತನ ಅವ್ರ ಹತ್ರ ಇರ್ತೇ ಇದೆ. ಸುಮ್ಮನೆ ನಮ್ಮ ಯಾರು ಕೇಳಿದ್ರು ಕೂಡ ಹೀಗೆ ಕೊಡುದಿಲ್ಲ, ದುಡ್ಡಿಲ್ಲ ಅಂತ ಆದ್ರೂ ಕೂಡ ಏನು ಕೊಡ್ಲಿಕ್ಕೆ ಹೋಗುದಿಲ್ಲ ಅವರು. ಅಂದ್ರೆ ಅವರ ಉದ್ದಿಮೆ ವ್ಯಾಪಾರ, ವ್ಯಾಪಾರ ಲಾಭಕ್ಕೆ ಬೇಕಾಗಿ ಮಾಡ್ತಾ ಇದ್ದಾರೆ, ಕಾರಣಗಳು ಏನು ಇರ್ಬೋದು, ಆದ್ರೆ ಅವರ ಇದು ಆಗಿದೆ. ಹಾಗೆ ಇದೆಲ್ಲವನ್ನು ನೀಡ್ಕೊಂಡು ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ. ಅದು ನಾನು ಆದಷ್ಟು ಸ್ವಲ್ಪ ಸ್ವಲ್ಪ ಬೇಗ ಮುಗಿಸ್ಬೇಕು, ಆದ್ರೆ ಹೇಳ್ತೇನೆ. ಏನಾದ್ರೂ ಮತ್ತೆ ಇದ್ದ ತೊಟ್ಟಿದ್ದ ನೀವು ಕೇಳ್ಬೋದು. ಮತ್ತೆ ಅದಕ್ಕೂ ಕೂಡ ನಾನೊಂದು ಸಮಯ ಕೇಳಿದ್ದೇನೆ ಸಂಯೋಜಕರ ಹತ್ರ ಸಮಯ ಕೇಳಿದ್ದೇನೆ. ಹೇಗೆಂದ್ರೆ ಪ್ರತಿದಿನ ನಾನು ಈ ವಿಮರ್ಶೆಗಳಿಗೆ ನಾನು ನಿಮಗೆ ಸಿಗ್ತೇನೆ. ಯಾವಾಗಂದ್ರೆ 4 ಗಂಟೆಯಿಂದ 5 ಗಂಟೆ ಸಾಯಂಕಾಲ. ವೀಣಾಕರ ಹತ್ರ ಕೇಳಿದ್ದೇನೆ, ಅವರು ಒಪ್ಪಿಕೊಂಡಿದ್ದಾರೆ, ಆದ ಕಾರಣ ಎಲ್ಲರೂ ಹೋಗ್ತಾರೆ. ನಿಮಗೂ ನಾನು ಹೇಳ್ತಾ ಇದ್ದೇನೆ, 4 ರಿಂದ 5 ಏನಾದರೂ ಪ್ರಶ್ನೆಗಳು ನಿಮಗೆ ಕೇಳಲಿಕ್ಕಿದ್ರೆ ನೀವು ನನಗೆ ಫೋನ್ ಮಾಡ್ಬೋದು. ನನ್ನ ಫೋನ್ ನಂಬರ್ ಫಸ್ಟ್ ಕ್ಲಾಸಲ್ಲೇ ಕೊಟ್ಟಿದ್ದೇನೆ, ಆದ ಕಾರಣ ಸಮಯ ಏನು ವೇಸ್ಟ್ ಆಗೋದಿಲ್ಲ. ಇಲ್ಲಿ ಕೇಳಿದಷ್ಟು ಹೇಳ್ಬೋದು, 1-2 ಪ್ರಶ್ನೆ ಕೇಳ್ಬೋದು, ಕೇಳಬಾರ್ದು ಅಂತಲ್ಲ. ನನ್ನ ಇದಾದ ನಂತರ ಮತ್ತೆ ಕೇಳ್ಬೋದು ನೀವು, ಆಗಲೂ ಕೂಡ ಹೇಳ್ತೇನೆ. ಮತ್ತೆ ಏನಾದ್ರು ಮಧ್ಯದಲ್ಲಿ ಬಂದ್ರೆ ಮಧ್ಯದಲ್ಲಿ ಕೂಡ ಕೇಳ್ಬೋದು, ಏನೂ ತೊಂದರೆ ಇಲ್ಲ, ನನಗೇನು ಬೇಸರ ಇಲ್ಲ. ಫೋನ್ ನಂಬರ್ ಹೇಳ್ತೀರಾ ಪ್ಲೀಸ್? ಹಾ ಹೇಳ್ತೇನೆ, 98 ಬರ್ಕೊಡಿ, ಬರ್ಕೊಡ್ತೇನೆ ಹೇಳಿ. 98 4 5 3 4 5 3 ಮತ್ತೆ 4 5 4 4 5 4 ಮತ್ತೆ 6 6. ಧನ್ಯವಾದ, ಧನ್ಯವಾದ. ಆಯ್ತು, ನಾನು ಮುಂದಕ್ಕೆ ಹೋಗ್ತಾನೆ. ಯಾವುದು ಇದು ಪ್ರವೃತ್ತಿ ಈಗ ಬಂದಿದೆ, ನಾವು ನಂಬರ್ 10 ನೋಡಿ, ನಂಬರ್ 10 ಬರ್ತೇನೆ. ಪ್ರವೃತ್ತಿ ಇದೆಲ್ಲ ರಾಶಿ ವೈಶಿಷ್ಟ್ಯಗಳು ಎಲ್ಲ, ಅಂದ್ರೆ ರಾಶಿ ಭೇದ ಅಂತಲ ಹೇಳ್ಬಹುದು, ಒಂದ್ರ ಹಾಗೆ ಒಂದು ಇರೋದಿಲ್ಲ ಅಂತ. ಇದು ಫಲಜ್ಯೋತಿಷ್ಯಕ್ಕೆ ಬಹಳ ಇಂಪಾರ್ಟೆಂಟ್. ನಾನು ಅಂಥದ್ದನ್ನೇ ನಿಮಗೆ ಹೆಕ್ಕಿ ಕೊಡ್ತೇನೆ, ಯಾಕಂದ್ರೆ ನಾನು ಸಂಪೂರ್ಣವಾಗಿ ಒಂದು ವೈಜ್ಞಾನಿಕವಾಗಿಯೇ ತಮಗೆ ಹೇಳಬೇಕು ಅಂತ ಪ್ರಯತ್ನ ಮಾಡಿಕೊಂಡು ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ಹೀಗೆ ಹೇಳ್ತಾ ಇದ್ದೇನೆ, ಹೇಳ್ದಕ್ಕೆ ಒಂದು ಅರ್ಥ ಇರಬೇಕು ಅಂತ. ನೋಡಿ, ಮೇಷರಾಶಿ ಕೋಪಿಷ್ಟ, ಈಗ ಕೂಡಲೇ ನೀವು ಹೇಳ್ಬೋದು. ಇದೆಲ್ಲ ಕೋಪಿಷ್ಟ, ಯಾಕೆ ಕೋಪಿಷ್ಟ? ಸೂರ್ಯ ಮತ್ತೆ ಕುಜ ಯುದ್ಧ ಮಾಡ್ಲಿಕ್ಕೆ ರೆಡಿ ಇದ್ದವರೇ, ಕೋಪ ಬರುವವರೇ, ಆದ ಕಾರಣ ಮೇಷರಾಶಿಯವರಿಗೆ ಕೋಪ ಜಾಸ್ತಿ, ಕೋಪಿಷ್ಟರು ಅಂತ ಹೇಳ್ತಾರೆ. ವೃಷಭ ರಾಶಿ ಎತ್ತು, ಉದಾರಿಗಳು, ಅವರು ತೆಗೆದು ಅವರ ತೆಗೆದು ಕೊಡ್ತಾರೆ. ಯಾಕಂದ್ರೆ ಎತ್ತುಗಳು ಎಲ್ಲ ಕೋಣಗಳು ದನಗಳು ಎಲ್ಲ ಇರುವುದು ಇನ್ನೊಬ್ಬರಿಗೆ ಬೇಕಾಗಿ ಅಲ್ವಾ, ಎತ್ತುಗಳನ್ನು ಉಳುಮೆಗೆ ಯೂಸ್ ಮಾಡಿಕೊಂಡು ನಾವು ಊಟ ಮಾಡ್ತೇವೆ, ದನದ ಹಾಲು ತಗೊಂಡು ನಾವು ಜೀವನ ಮಾಡ್ತೇವೆ, ಎಲ್ಲೋ ಹಾಗೆ ಉದಾರ. ಮತ್ತೆ ಮಿಥುನದಲ್ಲಿ ಏನು ಸಂಗೀತ ಪ್ರಿಯ ಪ್ರವೃತ್ತಿ, ಅದರಲ್ಲೂ ಸಂಗೀತ ಪ್ರಿಯರೇ. ಮತ್ತೆ ಇದು ಹೇಳ್ಬೋದು, ಯಾವುದು ಆಟಗಾರರೊಂದಿಗೂ ಸೇರಿಸಿಕೊಳ್ಬಹುದು ನೀವು, ಸಂಗೀತ ಪ್ರಿಯರು ಮಾತ್ರ ಅಲ್ಲ ಆಟಗಾರರು, ಅದು ದ್ವಂದ್ವ ಅಲ್ವಾ, ದ್ವಂದ್ವ. ಆಯ್ತಾ, ಮತ್ತೆ ಉಭಯ. ಮತ್ತೆ ಇದು ಸಮುದ್ರಯಾನ, ಇಲ್ಲಿ ಕರ್ಕಾಟಕ ರಾಶಿಯವರಿಗೆ
ಹಿಂದೆ ವಿಮಾನಯಾನ ಅಂತ ಇರಲಿಲ್ಲಲ್ಲ, ಸಮುದ್ರಯಾನವೇ ಬಹಳ ವಿಶೇಷ. ಬೇರೆ ಬೇರೆ ಕಡೆ ಹೋಗ್ಲಿಕ್ಕೆ ಸಮುದ್ರಯಾನ ಅಂತವರು ಬೇರೆ ಬೇರೆ ಕಡೆ ಹೋಗ್ತಾ ಇದ್ರು, ದೂರ ಹೋಗೋರೆಲ್ಲ ಹಾಗೆ ಹೋಗ್ತಾ ಇದ್ರು. ಮತ್ತೆ ಇವರು ಬುದ್ಧಿವಂತರು, ಯಾರು ರಾಜಕಾರಣಿಗಳು, ಸಿಂಹದವರು ಬಹಳ ಬುದ್ಧಿವಂತರು, ಬುದ್ಧಿವಂತರು. ಆದ ಕಾರಣ ಅವರು ಅಲ್ಲಿಯವರೆಗೆ ಏರ್ಲಿಕ್ಕೆ ಆಗ್ತದೆ. ಸಿಂಹ ಕೂಡ ರಾಜ ಆಗೋದು ಬುದ್ಧಿವಂತಿಗಿಂತ, ದೇಹದಿಂದ ಅಲ್ಲ, ಆನೆಯಿಂದ ಎಷ್ಟು ಸಣ್ಣದಲ್ವಾ ಸಿಂಹ, ಆದರೂ ಕಾಡಿನ ರಾಜ ಅನ್ನು ನಾವು ಹೇಳ್ತೇವೆ. ಮುಗ್ಧರು, ನಿಮ್ಗೆ ಗೊತ್ತಾಗ್ತದೆ ಮಕ್ಕಳು ಮುಗ್ಧರು, ಪಾಪ ಏನು ಹೇಳಿದ್ರು ಕೇಳ್ತವೆ. ನಾವು ಹೇಳುವವರ ಮೇಲೆ ಇದೆ ಅವರ ಜೀವನ. ಮತ್ತೆ ತನ್ನ ತುಲಾಕೆ ವ್ಯಾಪಾರಿ ಮನೋಭಾವನ, ವ್ಯಾಪಾರವೇ ಅವರ ಸಂದೇಶ, ವ್ಯಾಪಾರಿ ಮನೋಭಾವನ. ವೃಶ್ಚಿಕದವರಿಗೆ ಸಂಶೋಧನಾಸಕ್ತರು ಅವರು, ಎಷ್ಟೋ ಸಲ ನಾನು ಹೇಳಿ ಆಯ್ತು ಈಗ. ಮತ್ತೆ ಧನುವಲ್ಲಿ ಆಚಾರ್ಯರು, ಧರ್ಮ ಸಂಸ್ಥಾಪಕರು, ನ್ಯಾಯವಂತವಾದ ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ಮಾತಾಡ್ತಾರೆ ಅವರು, ಸುಮ್ಮನೆ ಸುಮ್ಮನೆ ಮಾತಾಡೋದಿಲ್ಲ. ನಮ್ಮ ವಾಜಪೇಯಿ ಹಿಂದೆ ಇದ್ರಲ್ಲ, ಹಿಂದಿನ ಪ್ರೈಮ್ ಮಿನಿಸ್ಟರ್ ಮತ್ತೆ ಎಂ ಪಿಗಳು 30 ವರ್ಷದ ಎಂ ಪಿ ಆಗಿದ್ರು, ಅವರ ಮಾತಿದ್ರೆ ಎಲ್ಲರೂ ಸೈಲೆಂಟ್ ಆಗ್ತಾ ಇದ್ರು ಲೋಕಸಭೆಯಲ್ಲಿ ಅವ್ರು ಮಾತನ್ನು ಮಾಡಿದ್ರೆ. ಯಾಕಂದ್ರೆ ನ್ಯಾಯವಾದ ಮಾತು, ಗೌರವಯುತವಾದ ಮಾತು ಅದಕ್ಕೆ. ಮತ್ತೆ ಮಕರದವರು, ನಾನು ಹೇಳಿದೆ ಮೋಸಗಾರರು ಅಂತ, ಆದ ಕಾರಣ ಮೋಸದ ವಿಚಾರ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಅವರಿಗೆ. ಮಾಡ್ತಾರೆ ಅಂತಲ್ಲ, ಇಂಟ್ರೆಸ್ಟ್ ಜಾಸ್ತಿ. ಮತ್ತೆ ಇದು ಕೆಲಸಗಾರರು, ಯಾರು ಕುಂಭದವರು, ಶನಿ ಅಲ್ವಾ, ಯಾವಾಗ ನೋಡಿದ್ರು ಕೆಲಸ 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 ಕೆಲಸ. ಕೆಲಸ ಮಾಡಿದ್ರೆ ಜೀವನ ಸಾಗೋದಿಲ್ಲ, ಸಂಪಾದನೆ ಆಗೋದಿಲ್ಲ, ಬೇಕಾದಷ್ಟು ಸಿಗೋದಿಲ್ಲ, ಕೆಲಸ ಮಾಡ್ಲೇಬೇಕಾಗ್ತದೆ. ಮತ್ತೆ ಚಂಚಲ ಪ್ರವೃತ್ತಿ, ಯಾವುದಕ್ಕೆ, ಮೀನ ಮೀನುಗಳಲ್ವಾ, ಮೀನುಗಳು ನೀರಿನ ಒಳಗೆ ಕೂಡ ಆ ಕಡೆ ಈ ಕಡೆ ಕಡೆ ಓಡಾಡುತ್ತೆ, ಒಂದು ಕಡೆ ನಿಲ್ಲೋದಿಲ್ಲ, ಹೊರಗೆ ಬಂದ್ರೆ ಅಂತೂ ಜೀವ ಉಳಿಸ್ಲಿಕ್ಕೆ ಅಂತ ಪಟಪಟ ಹೇಳ್ತಾ ಇದ್ದಾರೆ. ಆದ ಕಾರಣ ಇದು ಅವರ ಪ್ರವೃತ್ತಿಗಳು. ಆಯ್ತಾ, ನಿಮಗೆ ಅರ್ಥ ಆದ್ರೆ ಸಾಕು ನನಗೆ, ಅದನ್ನ ನೆನಪಿಟ್ಟುಕೊಳ್ಳೋದಕ್ಕೆ ಇನ್ನೂ ಟೈಮ್ ಇದೆ ನಿಮಗೆ, ಅರ್ಥ ಆಗ್ಬೇಕು, ಅದು ಇಂಪಾರ್ಟೆಂಟ್. ಮತ್ತೆ ಇದು ದಿಕ್ಕುಗಳು ಹಾಗೆ, ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ನೋಡಿ, ಆರ್ಡರ್ಲಿ ಇದೆ. ಪೂರ್ವ ಸೂರ್ಯ ಇಲ್ಲಿ ಅತ್ಯುಚ್ಚ, ಆದ ಕಾರಣ ಪೂರ್ವ ಬಂತು. ಮತ್ತೆ ದಕ್ಷಿಣ, ಯಾಕಂದ್ರೆ ಪೂರ್ವದಲ್ಲಿ ಸೂರ್ಯ ಹುಟ್ಟುವುದು ಕೂಡ ಅಲ್ವಾ, ಪೂರ್ವದಲ್ಲಿ ಸೂರ್ಯ ಹುಡ್ತಾನೆ, ಆದ ಕಾರಣ ಪೂರ್ವ. ಮತ್ತೆ ದಕ್ಷಿಣ, ಅದರಿಂದ ರೈಟಿಗೆ ಬಂದ್ರೆ ದಕ್ಷಿಣ ಸಿಗ್ತದೆ ನಮ್ಗೆ, ಅದರಿಂದ ದಕ್ಷಿಣಕ್ಕೆ ಪಶ್ಚಿಮ ಸಿಗ್ತದೆ, ಅದರಿಂದ ನೆಕ್ಸ್ಟ್ ಉತ್ತರ ಸಿಗ್ತದೆ. ನೋಡಿ ಈ ಆರ್ಡರ್ ನಾವು ತಿಳ್ಕೊಂಡ್ರೆ, ಪ್ರದಕ್ಷಿಣೆ ಆರ್ಡರ್ ತಿಳ್ಕೊಂಡ್ರೆ, ಪೂರ್ವದಿಂದ ಪ್ರದಕ್ಷಿಣ ತಿಳ್ಕೊಂಡ್ರೆ ಉತ್ತರ ಸಿಗ್ತದೆ. ಮತ್ತೆ ಎರಡು ಸಲ ಕೂಡ ಹಾಗೇನೆ ನೋಡಿ, ಕಲೀಲಿಕ್ಕೆ ಏನು ಕಷ್ಟ ಇಲ್ಲ. ನೀವು ಕನ್ಫ್ಯೂಸ್ ಆಗಬಾರ್ದು, ಅಯ್ಯೋ ಇದು ಎಲ್ಲವನ್ನು ಹೇಗೆ ತಿಳ್ಕೊಳ್ಳೋದು ಅಂತ, ತಿಳ್ಕೊಳ್ಳಿಕ್ಕೆ ಇಲ್ಲ. ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ, ಮತ್ತೆ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ನೋಡಿ, ವೃಶ್ಚಿಕದಲ್ಲಿ ಉತ್ತರ, ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ, ಎಲ್ಲ ಕಡೆಯಲ್ಲಿ ಒಂದೇ ರೀತಿ. ಆದ ಕಾರಣ ಒಮ್ಮೆ ಒಂದು ಅದರ ಆರ್ಡರ್ ಗೊತ್ತಾದ್ರೆ ಅದೇ ಆರ್ಡರ್ ಅಲ್ಲಿ ಮುಂದೆ ಹೋದ್ರೆ ಆಯ್ತು. ಪ್ರಾಕ್ಟೀಸ್ ಮಾಡಿದ ಹಾಗೆ ಧನು ಒಂದು ಕೂಡ ರಾತ್ರಿ, ಇದು ಯಾವುದು, ಇದು ನಾನು ಇದು ಮಾಡಿದಲ್ಲ, ಅದು ನಮ್ಗೆ ಗೊತ್ತಾಗ್ತದೆ. ಪೂರ್ವ ಅಂತ ಗೊತ್ತಾದ್ರೆ ಧನುವಿಂದ ಸ್ಟಾರ್ಟ್ ನೋಡಿ, ಒಂದು 4 ಸ್ಟಾರ್ಟ್, ಮೇಷೆಯಿಂದ ಸ್ಟಾರ್ಟ್, ಮತ್ತೆ ಇಲ್ಲಿ ಪೂರ್ವ ಸಿಂಹದಿಂದ ಸ್ಟಾರ್ಟ್, ಹಾಗೆ ತಿಳ್ಕೊಂಡ್ರೆ ಆಯ್ತು. ಆ ರೀತಿಯಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಇವ ರಾತ್ರಿ ಇದೆ. ಇವ ಅಂದ್ರೆ ನಾವು ದಿನ ದಿನಕಾಲದಲ್ಲಿ ಡೇ ಟೈಮ್ ಅಲ್ಲಿ ಸ್ಟ್ರಾಂಗ್ ಯಾವುದು, ಸಿಂಹ, ಕನ್ಯೆ, ವಿದ್ಯೆ ಕಲಿಯೋರು, ವ್ಯಾಪಾರಸ್ಥರು, ವಿಜ್ಞಾನಿಗಳು. ಆದ್ರೆ ಇಲ್ಲಿ ಇದೆಲ್ಲ ಈಚೆ ಬಂತಲ್ಲ, ಚತುಷ್ಪಾದ ಬರುವಾಗ, ಚತುಷ್ಪಾದ ಬರುವಾಗ ಅವರು ರಾತ್ರಿ ಬಲಾಗ್ತಾರೆ. ಕುದುರೆ ಓಡುವಂಥದ್ದು ರಾತ್ರಿ ಕೂಡ ಕುದುರೆ ಓಡ್ತದೆ, ನೀವು ನೋಡಿದಿರಿ ರಾತ್ರಿ ಕುದುರೆಯನ್ನು ಓಡಿಸುವಂತದ್ದು, ಹಿಂದಿನವರೆಲ್ಲ ಓಡಿ ನೋಡ್ತಾ ಇದ್ರಿ, ಓಡ್ತದೆ. ಮತ್ತೆ ಇಲ್ಲಿ ಮೊಸಳೆ ರಾತ್ರಿ, ಇಲ್ಲಿ ಇಲ್ಲಿ ಮಾತ್ರ ಮನುಷ್ಯ, ದಿವಸ ಮನುಷ್ಯ ಡೇ ಟೈಮ್. ಇಲ್ಲಿ ಮೀನುಗಳು, ಮೀನುಗಳು ನೀವು ದಿನ ಡೇ ಟೈಮ್ ನೋಡಿದ್ರೆ ಆಡಾಡ್ತಾ 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 ಇರ್ತದೆ. ಮತ್ತೆ ಇದು ಚತುಷ್ಪಾದ ನೋಡಿ, 4 ಪಾದ ಇರುವಂತದ್ದು ಟಗರು ಮೇಷದಲ್ಲಿ, ಅವ್ರು ಓಡ್ತಾ ಇರುವುದಿಲ್ವಾ, ನಿಲ್ದಲ್ಲಿ ನಿಲ್ಲುವುದಿಲ್ಲ. ಅದಕ್ಕೆ ರಾತ್ರಿ ವೃಷಭ ರಾತ್ರಿ ನೋಡಿ ಮೆಲುಕು ಹಾಕ್ತಾ ಇರ್ತದೆ, ಡೇ ಟೈಮ್ ಅಲ್ಲಿ ತಿಂದುದನ್ನ ಪಡಪಡ ಅಂತ ತಿಂದು ಹುರುಗಾಲಲ್ಲಿ ರಾತ್ರಿ ಬಂದು ಸುಮ್ಮನೆ ಮಲಕೊಂಡು ಚೆನ್ನಾಗಿ ತಿಂತ ರಾತ್ರಿ ಇರ್ತದೆ. ಮತ್ತೆ ಇಲ್ಲಿ ಇಬ್ರು ಮನುಷ್ಯರಿದ್ದಾರೆ,
ಮಿಥುನದಲ್ಲಿ ಎರಡು ಮನುಷ್ಯರು ಸೇರುವಾಗ ಎರಡೆರಡು ಕೆಲಸಗಳಾಗ್ತದೆ, ತುಂಬಾ ಕೆಲಸಗಳಾಗ್ತದೆ, ನಾಲ್ಕು ಪಾದಗಳಾಗ್ತದೆ. ಆದ ಕಾರಣ ಅದು ಇದು ರಾತ್ರಿ ಹಾಗೆ ಒಂದೊಂದು ಕಡೆಯಿಂದ. ಮತ್ತೆ ಚಂದ್ರ ಹೇಗೂ ಚಂದ್ರ ನಮಗೆ ಕಾಣೋದು ರಾತ್ರಿಯೇ ಕಾಣೋದು, ಬೆಳಗ್ಗೆ ಕಾಣೋದಿಲ್ಲ. ಚಂದ್ರ ಸ್ಟ್ರಾಂಗ್ ಇರೋದು ರಾತ್ರಿಯೇ. ಆದ ಕಾರಣ ಹಗಲು ರಾತ್ರಿ, ಹಗಲು ರಾತ್ರಿ ಡಿವೈಡ್ ಮಾಡ್ತಾರೆ. ಈಗ ರಾತ್ರಿ ಟೈಮಲ್ಲಿ ಇದು ಹೇಗೆ ಎಫೆಕ್ಟ್ ಅಂದ್ರೆ, ರಾತ್ರಿ ಟೈಮಲ್ಲಿ ಹುಟ್ಟುವಾಗ ಚಂದ್ರನ ಪ್ರಕಾಶ ಇಂಪಾರ್ಟೆಂಟ್. ಆ ದಿನ ಹುಣ್ಣಿಮೆಯ ಚಂದ್ರ ಅಥವಾ ಹುಣ್ಣಿಮೆಯ ಹಿಂದಿನ ದಿನ ಚತುರ್ದಶಿ ಆಗ ಹುಟ್ಟಿದವರು ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಆ ಟೈಪಲ್ಲಿ ಬೆಳಕನ್ನ ಯೂಸ್ ಮಾಡಿಕೊಂಡು ಹೇಳ್ತಾರೆ. ಮತ್ತೆ ಇದು ಇದು ಆಕ್ಚುಲ್ ಆಗಿ ವಸ್ತ್ರಗಳು ಅದು ಯಾರಿಗೆಲ್ಲ, ರಾಶಿಗಳಿಗೆಲ್ಲ, ಗ್ರಹಗಳಿಗೆ. ಇಲ್ಲಿ ಗ್ರಹ ವೈಶಿಷ್ಟ್ಯ ಒಂದು ಬಂದು ಹೋಗಿದೆ ಇಲ್ಲಿ, ಅದನ್ನು ಮತ್ತೆ ಗ್ರಹಗಳಿಗೆ ಅವನು ಅಂತ ಕೊಳ್ತಾನೆ. ಇದು ನೋಡಿ, ಇದು ಮೇಷಾದಿ ರಾಶಿಗಳಿಗೆ ಬೇರೆ ಬೇರೆ ಹೆಸರುಗಳು, ಇದು ಬೇರೆ ಬೇರೆ ಹೆಸರುಗಳು ನೋಡಿ. ಕ್ರಿಯಾ ಮೇಷಕ್ಕೆ ಕ್ರಿಯಾ, ತಾವರು ಇದರ ಮೇಲೆ ಉಂಟರು ನಿಮ್ಮ ಇದರಲ್ಲಿ ಕಾಣ್ಬೋದು. ಇದಕ್ಕೆ ಜುತುಮ, ಕುಲೀರ, ಲೇಯ, ಪಾಥೋನ, ಜೂಕ, ಜೂಕ ತುಲೆಗೆ, ಕೌರ್ಪಿಕ, ತೌಕ್ಷ, ಅಪೋಕೇರ, ಹೃದಯ ರೋಗ, ಅಂತ್ಯ, ಮೀನಕ್ಕೆ. ಮೀನಕ್ಕೆ ಅಂತ್ಯ ಅಂತ ನಾವು ಹೇಳ್ಬೋದು ಸಂಸ್ಕೃತವೇ. ಅಂತ್ಯ ಕೊನೆಯದು ರಾಶಿ. ಇದು ನೋಡಿ ಲೇಯ, ಲೇಯ ಅಂದ್ರೆ ಏನು ಗೊತ್ತುಂಟಾ, ಇದು ಲಯನ್, ಇಂಗ್ಲಿಷ್ ಇದ್ದು ಲಯನ್. ಅದಕ್ಕಿಂತ ಮೊದಲಿದ್ದು ಗ್ರೀಕ್ ಇದ್ದು ಲಿಯೋ. ನಮ್ಮ ಕಾಲೇಜಲ್ಲಿ ಒಬ್ಬರು ಪ್ರಾಂಶುಪಾಲರ್ ಇದ್ದರು, ಫಾದರ್ ಲಿಯೋ ಅಂತ. ಲಿಯೋ ಅಂದ್ರೆ ಅದು ಗ್ರೀಕ್ ಹೆಸರು. ಅಂದ್ರೆ ಅದರ ಅರ್ಥ ಏನು ನಾನು ಮಾಡ್ತೇನೆ ಅಂತ ಹೇಳಿದ್ರೆ, ಅದು ಇದು ಫ್ರಾನ್ಸ್ ದೇಶ ಇರಲಿ, ಇಂಗ್ಲಿಷ್ ಇರಲಿ, ಯಾವುದೇ ಇರಲಿ, ಇದು 2,500 ವರ್ಷಗಳ ಹಿಂದಿನ ಶ್ಲೋಕ. ಆದ ಕಾರಣ ಎಲ್ಲವೂ ನಮ್ಮ ಸಂಸ್ಕೃತದಿಂದಲೇ ಹೋಗಿರಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಇದಕ್ಕೊಂದು ಶ್ಲೋಕ ಇದೆ, ಆಯ್ತಾ, ಇದಕ್ಕೊಂದು ಶ್ಲೋಕ ಇದೆ. ನೋಡಿ ಇಲ್ಲಿದೆ ಶ್ಲೋಕ, ಅದನ್ನು ರೆಡಿ ಮಾಡಿದ್ದೇನೆ ನಾನು. ಕ್ರಿಯ ತಾಲುರಿಜತು ಮಕಳೀರ ಲೇಯ ಪಾಥೋನ ಯೂಕಕೌ ಕೌರ್ಪಾಖ್ಯಾಹ ಕೌಕ್ಷಿಕ ಅಪೋಕೇರೋ ಹೃದ್ರೋಗ ಶಾಂತ್ಯಭಂ ಅಂತ್ಯ ಶಾಂತ್ಯಭಂ ಚೇತ್ಥಂ ಇದೆ ಅಂತ. ಇದು ಶ್ಲೋಕವೇ ಇದೆ, ಇದಕ್ಕೆ ಬೇಕಾಗಿ ಒಂದು ಶ್ಲೋಕವೇ ಇದೆ, ವರಾಹ ಮಿಹಿರನ ಬೃಹಜಾತಕದಲ್ಲಿ ಇದೆ, ಅದರಿಂದಲೇ ನಾನು ಪಡ್ಕೊಂಡದ್ದು. ಆಡಿಬಿಟ್ಟೆ ನಾನು, ಬೇರೆ ಕಡೆ ತಗೊಂಡ್ಬಿಟ್ಟೆ, ಇರಲಿ ತೊಂದರೆ ಇಲ್ಲ. ನೋಡಿ ಇದು 17ನೇದು, ಪ್ರಷ್ಟೋದಯ. ಪ್ರಷ್ಟೋದಯ, ಪ್ರಷ್ಟೋದಯ ಅಂದ್ರೆ ಉದಯದ ಭಾಗ, ಪ್ರಷ್ಟೋದಯ. ಮತ್ತೆ ಇದು ಪ್ರಷ್ಟೋದಯ, ಪ್ರಷ್ಟೋದಯ, ಪ್ರಷ್ಟೋದಯ. ಇಲ್ಲಿಂದ ಶೀರ್ಷೋದಯ ಬರ್ತದೆ, ಸಿಂಹದಿಂದ ಶೀರ್ಷೋದಯ ಓ ಇಲ್ಲಿವರೆಗೆ ಬರ್ತದೆ. ಇಲ್ಲಿ ಒಂದು ಉಭಯೋದಯ ಅಂತ ಮೀನಕ್ಕೆ ಇದೆ. ಇದು ಏನು ಅಂತ ಹೇಳಿದ್ರೆ, ಪ್ರಷ್ಟೋದಯ ಇದು ಫಸ್ಟ್ಗೆ ನಾನು ಶೀರ್ಷೋದಯ ಹೇಳ್ತೇನೆ, ನಿಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭ ಆಗ್ತದೆ. ಈಗ ಕನ್ಯೆ, ಜನರು ಹುಟ್ಟುವಾಗ ಉದಯದ ಕಾಲದಲ್ಲಿ ಫಸ್ಟ್ಗೆ ಎಲ್ಲಿಂದ ಬರ್ತಾರೆ, ತಲೆಯಿಂದ ಬರ್ತಾರೆ. ಆದ ಕಾರಣ ಶೀರ್ಷೋದಯ ಅಂದ್ರೆ ಮನುಷ್ಯ ಜಾತಿಯಲ್ಲಿ ಶೀರ್ಷೋದಯ. ಸಿಂಹಕ್ಕೂ ಅದನ್ನು ಸೇರಿಸಿಕೊಳ್ತಾರೆ, ಸಿಂಹ ಕೂಡ ಹಾಗೆ ತಲೆಯಿಂದಲೇ ಹೊರಗೆ ಬರುವುದು ಅಂತ. ಮತ್ತೆ ಇದು ಧನುಕಾಗುವಾಗ ನಾವು ಯಾರನ್ನು, ಗುರುಗಳನ್ನು ತಗೊಳ್ತೇವೆ, ಆಚಾರ್ಯರನ್ನು ತಗೊಳ್ತೇವೆ. ಇದು ಸಾರಿ, ಇದು ಶೀರ್ಷೋದಯ ಇಲ್ಲಿವರೆಗೆ ಮಾತ್ರ, ವೃಶ್ಚಿಕದವರೆಗೆ ಮಾತ್ರ. ಇಲ್ಲಿ ಕೆಳಗಿಂದ ಇದು ಕುದುರೆ ಬರ್ತದಲ್ಲ, ಪ್ರಷ್ಟೋದಯ ಬರ್ತದೆ, ನಾಲ್ಕು ಕಾಲಿದ್ದು ಬರ್ತದೆ. ನಾಲ್ಕು ಕಾಲು ಬರುವಾಗ ನೀವು ನೋಡಿ, ನಾನು ಸಣ್ಣದಿಗೆ ಹೋಗಿ ನೋಡಿದ್ದೇನೆ, ನಮ್ಮ ಮನೆಯಲ್ಲಿ ಯಾವ್ದಾದ್ರು ಕರು ಹಾಕಿದಾಗ, ದನ ಕರು ಹಾಕಿದಾಗ ನನ್ನ ದೊಡ್ಡಮ್ಮ ಅದನ್ನ ಹೆರಿಗೆ ಮಾಡಿಸ್ತಾ ಇದ್ದದ್ದು, ಕಾಲನ್ನು ಹಿಡಿದು ಹೇಳಿತಾ ಇದ್ದರು. ನನಗೆ ಈಗಲೂ ನೆನಪಿದೆ, ನೋಡಿದ ನೆನಪಿದೆ, ಆಯ್ತಾ. ಇದು ಪ್ರಷ್ಟೋದಯ, ಕೆಳಗಿನ ಭಾಗದಿಂದ ಬರುವಂಥದ್ದು, ಆಯ್ತಾ, ಪ್ರಷ್ಟೋದಯ. ಮತ್ತೆ ಇಲ್ಲಿ ಮನುಷ್ಯ ಶೀರ್ಷೋದಯವೇ ಆಗ್ಬೇಕು, ಮನುಷ್ಯ ಅಲ್ಲ. ಮತ್ತೆ ಇದು ಉಭಯೋದಯ, ಯಾರು ಮೀನುಗಳು
ಮೀನುಗಳಿಗೆ ಏನು ಉದಯ ಅಂತ ಇಲ್ಲ, ಒಟ್ಟಿಗೆ ಎರಡು ಮೀನುಗಳು ಒಟ್ಟಿಗೆ ಉದಯ ಆಗ್ತವೆ. ಒಂದರ ತಲೆ ಒಂದರ ಬಾಲ ಒಟ್ಟೊಟ್ಟಿಗೆ, ಇನ್ನೊಂದರ ಬಾಲ ಇನ್ನೊಂದ್ ತಲೆ ಒಟ್ಟೊಟ್ಟಿಗೆ ಒಟ್ಟಿಗೆ ಉದಯ ಆಗ್ತದೆ, ಉಭಯ ಉದಯ. ಇದು ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಶೀರ್ಷೋದಯ ಇದ್ರೆ ಯಾವುದೇ ದಶಾಕಾಲದ ಫಲ ನಮಗೆ ಅದೇ ಸಿಕ್ತದೆ. ಅದೇ ಯಾವುದು ಬಿಗಿನಿಂಗ್ ಅಲ್ಲೇ ಸಿಗ್ತದೆ, ಪ್ರಾರಂಭದಲ್ಲೇ ಅದ ದಶಾ ಫಲ ಸಿಗ್ತದೆ. ಶೀರ್ಷೋದಯಕ್ಕೆ ಪೃಷ್ಠೋದಯಕ್ಕೆ ಅಂತ್ಯ ಭಾಗದಲ್ಲಿ ಸಿಗ್ತದೆ, ಉಭಯೋದಯಕ್ಕೆ ಮಧ್ಯ ಭಾಗದಲ್ಲಿ ಸಿಗ್ತದೆ. ಫಾರ್ ಎಕ್ಸಾಂಪಲ್, ಯಾವ ದೇಶ 11 ವರ್ಷ ಇದೆ, ಪೃಷ್ಠೋದಯವರಿಗೆ ಕೊನೆಗೆಲ್ವಾ ಕೊನೆಯ 6 ವರ್ಷ, ಶೀರ್ಷೋದಯವರಿಗೆ ಶುರುವಿನ 6 ವರ್ಷ, ಉಭಯೋದಯವರಿಗೆ ಮಧ್ಯದ 6 ವರ್ಷ. ಅದಕ್ಕೆಲ್ಲ ಉಪಯೋಗ ಮಾಡ್ತಾರೆ. ಏನೋ ಅಚ್ಚಿ ಹಾಕ್ಬಿಟ್ಟಿದೆ, ಒಂದ್ ನಿಮಿಷ ತೆಗ್ಲಿಕ್ಕೆ ನೋಡ್ತೇನೆ, ಪ್ರಯತ್ನ ಮಾಡ್ತೇನೆ. ಇದನ್ನ ಕ್ಲೋಸ್ ಮಾಡ್ಬಿಡಿ. ತೆಗ್ದ್ರೆ ಏನಾಗ್ತದೆ ನೋಡ್ತೇನೆ. ಒಂದು ನಿಮಿಷ ಟೈಮ್ ಕೊಡಿ, ನಾನು ಇನ್ನು ಒಂದು ಸಲ ಇದನ್ನ ತೆಗೆದು ಏನೋ ಪ್ರಾಬ್ಲಮ್ ಆಗಿರಬೇಕು, ಇಲ್ಲಾಂದ್ರೆ ಹೀಗೆ ಆಗುದಿಲ್ಲ. ಬಂತು ಇವರಾತ್ರಿ ಆಯ್ತು, ತಯಾರಾಯ್ತು. ನೋಡಿ ಇನ್ನು ಇಲ್ಲಿ ಉದಯದ ರೀತಿ ವಿಷಮೋದಯ ಸಮೋದಯ ಅಂತ ಉಂಟು. ನೋಡಿ ಚಂದ್ರನಿಂದ ನೀವು ನೋಡಿ, ಸಮೋದಯ 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 ಸಮೋದಯ, ಇಲ್ಲಿ ವಿಷಮೋದಯ, ಇಲ್ಲಿ ವಿಷಮೋದಯ, ಇಲ್ಲಿ ವಿಷಮೋದಯ, ಮೂರು. ಇಲ್ಲಿ ಮೀನದಲ್ಲಿ ಉಭಯೋದಯ. ಇದು ಸಮೋದಯ ಅಂದ್ರೆ ಏನಂದ್ರೆ ಉದಯದ ರೀತಿ. ನೋಡಿ ಚಂದ್ರ ಉದಯ ಸೂರ್ಯ ಉದಯ ನೀವು ನೋಡಿದ್ದೀರಿ, ಒಂದೇ ರೀತಿಯಲ್ಲಿ ಬಿಂಬ ಮೇಲೆ ಬರ್ತದೆ ಸಮಾನಾಂತರವಾಗಿ. ಆದ ಕಾರಣ ಸಿಮೆಟ್ರಿಕಲ್ ಅಂತ ಹೇಳ್ತವೆ, ಅದಕ್ಕೆ ಸಮೋದಯ. ನಮ್ಮ ದೇಹ ಕೂಡ ಹಾಗೆ ಸಮೋದಯದಲ್ಲೇ ಹೊರಗೆ ಬರ್ತದೆ. ಮತ್ತೆ ವ್ಯಾಪಾರಸ್ಥರು ವಿಜ್ಞಾನಿಗಳು ಎಲ್ಲ ಸಮೋದಯರು. ಇಲ್ಲಿ ಯಾರು ಇವರನ್ನು ನಾವು ತಗೊಳ್ತೇವೆ ಸಮೋದಯ ಅಂತ ಹೇಳಿದ್ರೆ, ಯಾರನ್ನು ಆಚಾರ್ಯರನ್ನು ತಗೊಳ್ತೇವೆ. ಆದ್ರೆ ಇಲ್ಲಿ ಪ್ರಾಣಿಗಳು ಬಂದು, ಪ್ರಾಣಿಗಳು ಬರುವಾಗ ನೋಡಿ ಪ್ರಾಣಿ ಹೇಗಿರ್ತದೆ ಅಂತ ಹೇಳಿದ್ರೆ, ಇಲ್ಲಿ ಜಿಂಕೆ, ಜಿಂಕೆಯ ತಲೆ ಮೇಲೆ ಇರ್ತದೆ, ಆನಂತರ ಬೆನ್ನು ಇರ್ತದೆ, ಮತ್ತೆ ಬಾಲ ಇರ್ತದೆ. ಎಲ್ಲ ಒಂದೇ ರೀತಿ ಇರುವುದಿಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಇರ್ತದೆ, ಸಿಮೆಟ್ರಿಕಲ್ ಆಗಿ ಇರೋದಿಲ್ಲ. ಆದ ಕಾರಣ ವಿಷಮೋದಯ. ಮತ್ತೆ ಇಲ್ಲಿ ಮನುಷ್ಯ ಇದ್ರೂ ಕೂಡ ಒಂದು ಕೈಯಲ್ಲಿ ಒಂದು ಕೊಡ ಇಟ್ಕೊಂಡಿದ್ದಾನಲ್ಲ, ಆದ ಕಾರಣ ಅದು ವಿಷಮೋದಯ. ಮತ್ತೆ ಉಭಯೋದಯ ಯಾಕಂದ್ರೆ ಮೀನು ನೋಡಿ, ಯಾವ ಬದಿಯಿಂದ ಎದ್ರು ಕೂಡ ಮೀನು ತಲೆ ಮತ್ತು ಬಾಲ ಒಟ್ಟೊಟ್ಟಿಗಿದೆ, ಒಂದರ ತಲೆ ಒಂದರ ಬಾಲ ಹಾಗೆ ಒಟ್ಟೊಟ್ಟಿಗಿದೆ, ಅದು ಉಭಯೋದಯ. ಮತ್ತೆ ಟಗರು ನಿಮಗೆ ನಾನು ಹೇಳಿದೆ, ಜಿಂಕೆಯನ್ನು ಹೇಳಿದಾಗೆ ಹೇಳಿದ್ದೇನೆ ವಿಷಮೋದಯ, ಎತ್ತು ಕೂಡ ವಿಷಮೋದಯ. ಮತ್ತೆ ಜನ, ಇಲ್ಲಿ ಎರಡು ಜನ ಇದ್ದಾರೆ, ಒಬ್ಬರ ಹತ್ರ ಗದೆ ಇದೆ, ಒಬ್ಬರ ಹತ್ರ ಯಾವುದು ವೀಣೆ ಇದೆ, ಆದ ಕಾರಣ ವಿಷಮೋದಯ. ಎಲ್ಲದಕ್ಕೂ ಅರ್ಥವನ್ನು ಕೊಟ್ಕೊಂಡು ಮಾಡಿದ್ದಾರೆ. ಮತ್ತೆ ಕ್ರಿಸ್ಸೋದಯ ದೀರ್ಘೋದಯ ಅಂತ ಇದೆ, ಇದು ಕೂಡ ಒಂದಿದೆ ನೋಡಿ. ದೀರ್ಘೋದಯ 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 ನೋಡಿ, ಹೆಚ್ಚಾಗಿ ಇಲ್ಲಿವರೆಗೆ 6 ತಿಂಗಳು ದೀರ್ಘೋದಯ, 6 ತಿಂಗಳು ಹೃಸೋದಯ. ಇದು ಯಾಕಂತ ಹೇಳಿದ್ರೆ ನೋಡಿ, ದೀರ್ಘೋದಯ ಅಂದ್ರೆ ನೋಡಿ, 1 ತಿಂಗಳಲ್ಲಿ 1 ವರ್ಷದಲ್ಲಿ 12 ತಿಂಗಳು, 12 ರಾಶಿ, ಒಂದೊಂದು ರಾಶಿಗೆ ಎಷ್ಟು ಡಿಗ್ರಿ ಬರ್ತದೆ ಅಂದ್ರೆ, ಎಷ್ಟು ಟೈಮ್ ಬೇಕು ಸೂರ್ಯನಿಗೆ ಮೂವ್ ಆಗ್ಲಿಕ್ಕೆ ಅಂದ್ರೆ, 1 ರಾಶಿಗೆ 2 ಗಂಟೆ ಬೇಕು, 12 ರಾಶಿಗೆ 24 ಗಂಟೆ ಬೇಕು, ಅಂದ್ರೆ 1 ದಿನದಲ್ಲಿ 1 ಸುತ್ತು ಬರ್ತಾನೆ ಅಂತ ಲೆಕ್ಕ. ಆದ್ರೆ ಪ್ರತಿ ರಾಶಿಯಲ್ಲಿ 2 ತಿಂಗಳಲ್ಲಿ 2 ಗಂಟೆಯೇ ಇರುವುದಿಲ್ಲ. 2 ಗಂಟೆ ಅಂದ್ರೆ ನಮ್ಮ ಹಿಂದೂ ಸಿಸ್ಟಮ್ ಅಲ್ಲಿ ಗಳಿಗೆ 5 ಗಳಿಗೆ, 5 ಗಳಿಗೆ ಇರೋದಿಲ್ಲ. ಕೆಲವುದರಲ್ಲಿ ಜಾಸ್ತಿ, ಕೆಲವುದರಲ್ಲಿ ಕಡಿಮೆ, ನೀವು ನೋಡಿ. ಅದು ಯಾಕೆ ಕಮ್ಮಿ ಅಂತ ಹೇಳಿದ್ರೆ, ಭೂಮಿಯ ಚಲನೆಯಿಂದಾಗಿ. ಕೆಲವು ಸಲ ನಾವು ಭೂಮಿಯ ಹತ್ತಿರ ಬರ್ತೇವೆ, ನಮ್ಮ ಡೇ ಟೈಮ್ ಜಾಸ್ತಿ ಆಗ್ತದೆ, ದಿನದ ಮಾನ ಜಾಸ್ತಿ ಆಗ್ತದೆ, ಕೆಲವು ಸಲ ಕಮ್ಮಿ ಆಗ್ತದೆ. ಆದ ಕಾರಣ
ದಿನಮಾನ ಜಾಸ್ತಿ ಇದ್ದದಕ್ಕೆ ದೀರ್ಘೋದಯ ನೋಡಿ ಕರ್ಕಾಟಕ ದೀರ್ಘೋದಯ ದೀರ್ಘೋದಯ ಸಿಂಹ ಇದೆಲ್ಲ ದೀರ್ಘೋದಯ ಮತ್ತೆ ಇಲ್ಲಿಂದ ಮತ್ತೆ ಹರಸೋದಯ ಎಲ್ಲಿವರೆಗೆ ಮಿದುಳದವರೆಗೆ ಹರಸೋದಯ ಅದು ಐದು ಗಳಿಗೆಗಿಂತ ಕಡಿಮೆ ಇರ್ತದೆ ಆದರೆ ಎರಡು ಗಂಟೆಗಿಂತ ಕಡಿಮೆ ಇರ್ತದೆ ಅದೆಲ್ಲ ನಮಗೆ ಲಗ್ನದ ಟೈಮ್ ನೋಡಲಿಕ್ಕೆ ಬಹಳ ಬೇಕಾಗ್ತದೆ ನಾವು ಅದನ್ನು ಯೂಸ್ ಮಾಡ್ತೇವೆ ಮತ್ತೆ ಅದೊಂದು ಮತ್ತೆ ಇನ್ನೊಂದು ಇದರಲ್ಲಿ ವಿಶೇಷ ಏನಂದ್ರೆ ನೋಡಿ ಮಕರ ರಾಶಿ ಮಕರ ಸಂಕ್ರಮಣ ಬಂದ ಕೂಡಲೇ ಇದು ಮಕರ ಸಂಕ್ರಮಣ ಇದು ಯಾವ ಸಂಕ್ರಮಣ ಕರ್ಕಾಟಕ ಸಂಕ್ರಮಣ ಮಕರ ಸಂಕ್ರಮಣ ಜನವರಿ 14ಕ್ಕೆ ಬರುವುದು ಅಂದ್ರೆ ಇದು ಮಕರಾರ್ಕ ಮಕರಕ್ಕೆ ಅರ್ಕ ಸರಿ ರವಿ ಬರ್ತಾನೆ ಅಂತ ಜನವರಿ 14ಕ್ಕೆ ಸಂಕ್ರಮಣ ಇಲ್ಲಿಂದ ಮುಂದೆ ನಮ್ದು ಉತ್ತರಾಯಣ ಸ್ಟಾರ್ಟ್ ಆಗಿ ಇಲ್ಲಿವರೆಗೆ ಉತ್ತರಾಯಣ ಬರ್ತದೆ ಮತ್ತೆ ಕರ್ಕಾಟಕಕ್ಕೆ ಬಂದ ಕೂಡಲೇ ಸಂಕ್ರಮಣ ಬರ್ತದೆ ಇಲ್ಲಿ ಇಲ್ಲಿಂದ ಕೆಳಗೆ ದೀರ್ಘೋದಯವೇ ಎಲ್ಲವೂ ಇಲ್ಲಿವರೆಗೆ ಮಕರ ಸಂಕ್ರಮಣ ಬರೋವರೆಗೆ ಹಾಗೆ ಉತ್ತರಾಯಣ ದಕ್ಷಿಣಾಯನ ಹೀಗೆ ಆರಾರು ತಿಂಗಳಲ್ಲಿ ವ್ಯತ್ಯಾಸ ಬರ್ತದೆ ಜನವರಿ 14ರಿಂದ ದೀರ್ಘೋದಯ ಕರ್ಕಾಟಕವರೆಗೆ ಇಲ್ಲಿಂದ ಇದು ಇಲ್ಲಿಂದ ಹರಸೋದಯ ಇಲ್ಲಿಂದ ಪುನಃ ಇಲ್ಲಿವರೆಗೆ ಬರುವಾಗ ದಕ್ಷಿಣಾಯನ ಹಾಗೆ ಉತ್ತರಾಯಣ ದಕ್ಷಿಣಾಯನ ಎರಡೂ ಕೂಡ ಎಷ್ಟೋ ಸಾವಿರ ವರ್ಷಗಳಿಂದ ಒಂದೇ ರೀತಿಯಲ್ಲಿ ಒಂದೇ ಅಂಕೆಯಲ್ಲಿ ಒಂದೇ ಲಗ್ನ ಪ್ರಮಾಣದಲ್ಲಿ ನಡೀತಾ ಇದೆ ಅದನ್ನು ಕೂಡ ಇಲ್ಲಿ ರೈಟ್ ಸೈಡಲ್ಲಿ ಕೊಟ್ಟಿದ್ದಾರೆ ನೋಡಿ ಇದು ಏನಂದ್ರೆ ನೋಡಿ ಭೂಮಿಗೂ ಅಗ್ನಿಗೂ ಮಿತ್ರತ್ವ ಉಂಟಾ ಅಂತ ಕ್ವಶನ್ ಬಂತು ಆ ಕ್ವಶನ್ ಬರುವುದಕ್ಕೆ ಅದಕ್ಕೆ ನೋಡಿ ಇದು ಜಲ ಜಲರಾಶಿ ಮೀನ ಜಲರಾಶಿಗೆ ನೋಡಿ 180 ಡಿಗ್ರಿ ಬನ್ನಿ 180 ಡಿಗ್ರಿ ಹೀಗೆ ಬಂದ್ರೆ ಇದು ಕನ್ಯಾ ರಾಶಿ ಸಿಗ್ತದೆ ನಾನು ಹೇಳಿದ್ದೇನೆ ಏಳು ರಾಶಿ ಹೋದಾಗ ಸರಿ 180 ಡಿಗ್ರಿ ಆಗ್ತದೆ ಅಂತ ಹೇಳಿದ್ದೇನೆ ಈ 180 ಡಿಗ್ರಿಯ ಎದುರು ಬದಲು ಇರುವಂತಹ ರಾಶಿಗಳು ಮಿತ್ರರು ಅಂದ್ರೆ ನೀರು ಇರುವುದೇ ಯಾವುದರಲ್ಲಿ ಭೂಮಿಯಲ್ಲಿ ಕೊಳದಲ್ಲಿ ಬಾವಿಯಲ್ಲಿ ನೀರಿರ್ತದೆ ಆದ ಕಾರಣ ಮಿತ್ರರು ಇನ್ಯಾರು ಮಿತ್ರರು ಇನ್ನೊಂದು ಹಾಗೆ ನೋಡಿ 180 ಡಿಗ್ರಿ ಮೇಷ ನೋಡಿ ಮೇಷ 180 ಡಿಗ್ರಿ ಹೋಗಿ ವಾಯು ಮೇಷ ಅಂದ್ರೆ ಅಗ್ನಿ ಅಗ್ನಿ ಉರಿತಾ ಇರುವಾಗ ಕಾಡು ಉರಿತಿರುವಾಗ ಎಲ್ಲಿಯಾದ್ರೂ ಗಾಳಿ ಬೀಸಬೇಕು ಪಟ ಅಂತ ಇಡೀ ಕಾಡೇ ಬಸ್ಟ್ ಆಗಿ ಹೋಗ್ತದೆ ನಿಮ್ಗೆ ಗೊತ್ತಿದೆ ಆಸ್ಟ್ರೇಲಿಯಾದಲ್ಲಿ ಅಮೆರಿಕದಲ್ಲಿ ಬಸ್ಟ್ ಆಗುವಂಥದ್ದು ಇದು ಸಾವಿರಾರು ಎಕರೆ ಗಟ್ಟಲೆ ಉರಿಯುವಂಥದ್ದು ನಾವು ನೋಡಿದ್ದೇವೆ ಆಸ್ಟ್ರೇಲಿಯಾಕ್ಕೆ ಅದು ಬೇಕಾಗ್ತದೆ ಮಾತ್ರ ಸ್ವಲ್ಪ ಬೇಕಾಗ್ತದೆ ಯಾಕೆ ಗೊತ್ತಿಲ್ಲ ಸಿಡ್ನಿಯಲ್ಲಿ ನಾವು ನೋಡಿದ್ದೇವೆ ಕಾಡು ಮರಗಳು ಉರಿತದೆ ಇಲ್ಲದ್ರೆ ಅಲ್ಲಿ ಸಿಟಿಯೇ ಇಲ್ಲ ಎಲ್ಲ ಕಾಡುಗಳೇ ಉರಿದ ಜಾಗವನ್ನ ಕ್ಲೀನ್ ಮಾಡಿಕೊಂಡು ಸಿಡಿ ಮಾಡ್ತಾರೆ ಹಾಗೆ ಅದು ಕೂಡ ಸ್ವಲ್ಪ ಬೇಕಾಗ್ತದೆ ತುಂಬಾ ಅಲ್ಲ ಸ್ವಲ್ಪ ಬೇಕಾಗ್ತದೆ ಹಾಗೆ ಅಗ್ನಿ ಮತ್ತೆ ವಾಯು ಮಿತ್ರರು ಜಲ ಮತ್ತು ಭೂ ಮಿತ್ರರು ಇವುಗಳಿಗೆ ಆಂಗಲ್ ಎಷ್ಟಂದ್ರೆ ಒಂದೋ 60 ಡಿಗ್ರಿ ಇರಬೇಕು ಇಲ್ಲ 180 ಡಿಗ್ರಿ ಇರಬೇಕು ನೋಡಿ ಇಲ್ಲಿ ಕೆಳಗೆ ಬರ್ದು ನೋಡಿ ಇಲ್ಲಿ ಕರ್ಸರ್ ನೋಡಿ 60 ಡಿಗ್ರಿ 180 ಡಿಗ್ರಿ ಇದ್ರೆ ಮಿತ್ರರು ಇಲ್ಲದಿದ್ರೆ ಶತ್ರುಗಳಲ್ಲ ಮಿತ್ರರಲ್ಲ 60 ಯಾವುದು ನೋಡಿ ಜಲಕ್ಕೆ 30 ಡಿಗ್ರಿಗೆ ಅಗ್ನಿ ಬರ್ತದೆ ಅಂದ್ರೆ ಎರಡು ರಾಶಿಗೆ ಹತ್ತಿರ ರಾಶಿಗೆ 30 ಡಿಗ್ರಿ ಮತ್ತೆ ಅಲ್ಲಿಂದ ಭೂ ಬಂತು 60 ಡಿಗ್ರಿಗೆ 30 ಮತ್ತು 60 ಆದ ಕಾರಣ ಭೂ ಮತ್ತು ಜಲ ಮಿತ್ರರು ಹಾಗೆ ನೀವೆಲ್ಲರಿಗೂ ನೋಡ್ಕೊಂಡು ಹೋದ್ರೆ ನಿಮಗೆ ಅದು ಕಾಣುತ್ತದೆ ಗೊತ್ತಾಗ್ತದೆ ಈ ಇದರಲ್ಲಿ ನಿಮಗೆ ಅದು ಕಾಣ್ತದೆ ಆಕ್ಚುಲ್ ಆಗಿ ಕಾಣ್ತದೆ ಯಾವುದಂದ್ರೆ ನೋಡಿ ಇದು ಭೂರಾಶಿ ಭೂರಾಶಿಯ ಅಂದ್ರೆ ವೃಷಭ ರಾಶಿ ಅದರ ಮಧ್ಯದಲ್ಲಿ ಒಂದು ಲೈನ್ ಹೇಳ್ತೇನೆ ಅಂದ್ರೆ ಇದು ಒಟ್ಟಿಗೆ 30 ಡಿಗ್ರಿ ಅದರ ಅರ್ಧ ಅಂದ್ರೆ ಎಷ್ಟು ಡಿಗ್ರಿ 15 ಡಿಗ್ರಿ ಅದು 15 ಮತ್ತೆ ಇದು 30 ಡಿಗ್ರಿ ಇದರ 15 ತಗೊಳ್ಳಿ ಜಲ ಹಾಗೆ ಭೂಗೆ ಜಲ ಬಂತು ಒಟ್ಟಿಗೆ 60 ಡಿಗ್ರಿ ಭೂ ಜಲ 60 ಡಿಗ್ರಿ ಅವುಗಳು ಫ್ರೆಂಡ್ಸ್ ಮತ್ತೆ ಭೂಯಿಂದ ಸರಿ 180 ಡಿಗ್ರಿ ಇಲ್ಲಿ ಬನ್ನಿ ಜಲ
ಅದು ಕೂಡ ಫ್ರೆಂಡ್ಸ್ 30 ಡಿಗ್ರಿ ಅಂದ್ರೆ ಫ್ರೆಂಡ್ಸ್ ಅಲ್ಲ ನೋಡಿ ಭೂಮಿಗೆ ವಾಯು ನೋಡಿ 30 ಡಿಗ್ರಿ ಅದು ಫ್ರೆಂಡ್ಸ್ ಅಲ್ಲ ಅದಕ್ಕೆ ನೀವೆಲ್ಲವನ್ನೂ ನೋಡಬಹುದು ಉದ್ದಕ್ಕೆ ರೌಂಡ್ ಆಗಿ ನೋಡ್ಕೊಂಡು ಹೋದ್ರೆ ನಿಮಗೆ ಗೊತ್ತಾಗ್ತದೆ ವಿವರಗಳನ್ನೆಲ್ಲ ಬರ್ತಿದ್ದೇನೆ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಅರ್ಥ ಮಾಡ್ಕೊಳ್ತೀವಿ ನೋಡಿ ಇದು ರಾಶಿ ನವಾಂಶ ಇಷ್ಟವರೆಗೆ ನಾವು ನೋಡಿದ್ದು ಆಕಾಶದಲ್ಲಿ ಭಚಕ್ರದಲ್ಲಿ ರಾಶಿ 30 ಡಿಗ್ರಿ ಭೂಮಿಗೆ ಬರುವಾಗ 30 ಡಿಗ್ರಿ ಬಹಳ ಸಣ್ಣದಾಗ್ತದೆ ನೀವು ಕಂಪಾಸ್ ಬಾಕ್ಸ್ ಅಲ್ಲಿ ನೋಡಿ 30 ಡಿಗ್ರಿ ಅಂದ್ರೆ ಎಷ್ಟು ಬರ್ತದೆ ಕಂಪಾಸ್ ಬಾಕ್ಸ್ ಅಲ್ಲಿ ಇದೆ ಅದೇ ಭಜಕ ಹೋಗ ಬಹಳ ವಿಶಾಲ ಆಗ್ತದೆ ಸಾವಿರಾರು ಲಕ್ಷಾಂತರ ಕಿಲೋಮೀಟರ್ಗಳು ಬರ್ಬೋದು ಅದು ಅಗಲ ಅದರಲ್ಲಿ ಗ್ರಹರು ಎಲ್ಲಿ ಒಂದು ಮೂಲೆಯಲ್ಲಿ ಇದ್ದಾರ ಮಧ್ಯ ಇದ್ದಾರ ರಾಶಿ ಇದ್ದಾರ ಅಂತ ಹೇಗೆ ನೋಡುದಪ್ಪ ಅದಕ್ಕೆ ಅದನ್ನು 9 ಭಾಗ ಮಾಡಿದ್ದಾರೆ ನವ ಅಂದ್ರೆ 9 ಅಂಶ ಅಂದ್ರೆ ಭಾಗ ನೋಡಿ ಒಂದನೇ ರಾಶಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಇದು ಒಂದನೇದು ಕರ್ಸರಿಟ್ಟದ್ದು ಒಂದನೇದು ಎರಡನೇದು ಮೂರನೇದು ಒಂದು ಕಾಲಂಶ ಆಯ್ತು ಇನ್ನು ಒಂದು ಎರಡು ಮೂರು ಇನ್ನೊಂದು ಕಾಲಂಶ ಆಯ್ತು ಇದು ಮುಖ ಇದು ಇದು ಅಲ್ಲ ಮೂರನೇ ಒಂದು ಅಂಶ ಮೂರನೇ ಒಂದು ಅಂಶ ಮೂರನೇ ಒಂದು ಅಂಶ ಒಂದು ಎರಡು ಮೂರು ಮೂರನೇ ಒಂದು ಅಂಶ ಬಂತು 9 ನವಾಂಶಗಳು ಬಂತು ಪ್ರತಿ ರಾಶಿಗೂ ಆ ನವಾಂಶದ ಹೆಸರು ಏನು ಗೊತ್ತುಂಟಾ ನೋಡಿ ಇಲ್ಲಿದೆ ಒಂದು ನವಾಂಶ ಸ್ಟಾರ್ಟ್ ಆಗ್ತದೆ ಅದು ಮೇಷ ರಾಶಿಯಲ್ಲಿ ಸ್ಟಾರ್ಟ್ ಆಗ್ತದೆ ಎರಡನೇದು ಒಂದನೇದು ಮೇಷ ನವಾಂಶ ಎರಡನೇದು ವೃಷಭ ನವಾಂಶ ಮಿಥುನ ನವಾಂಶ ಕರ್ಕಾಳ ನವಾಂಶ ಸಿಂಹ ನವಾಂಶ ಕನ್ಯಾ ನವಾಂಶ ಎಲ್ಲ ಧನು ನವಾಂಶದವರೆಗೆ ಬರ್ತದೆ ಈ 9ನೇದು ಉಂಟಲ್ಲ ಇದು ಧನು ನವಾಂಶ ಹಾಗಾದ್ರೆ ಮತ್ತಿನದ್ದು ಎಲ್ಲಿ ಹೋಗ್ತದೆ ಎರಡನೇ ರಾಶಿಗೆ ಹೋಗ್ತದೆ ಎರಡನೇ ರಾಶಿ ಹೋಗ್ತದೆ ನೋಡಿ ಯಾವುದಕ್ಕೆ ವೃಷಭಕ್ಕೆ ಹೋಗ್ತದೆ ವೃಷಭದ ಫಸ್ಟ್ ಅಂದ್ರೆ ಮಕರ ನವಾಂಶವೇ 10 ಕುಂಭ ನವಾಂಶ 11 ಮೀನವಾಂಶ 12 ಮತ್ತೆ ಯಾವುದು ಒಂದು ಒಂದು ಯಾವುದು ಮೇಷನವಾಂಶ ಇಲ್ಲಿಂದ ಬರ್ತದೆ ಇದು 3 ಆಯ್ತಲ್ಲ ಇನ್ನು 6 ಬರ್ತದೆ ಮೇಷನವಾಂಶದಿಂದ ನೋಡಿ ಇಲ್ಲಿ ಮೇಷ ವೃಷಭದಲ್ಲಿ ನೋಡಿ 1 ರಿಂದ 6 ವರೆಗೆ ಬರ್ತದೆ 10 ರಿಂದ 12 1 ರಿಂದ ಹಾಗೆ ಬೇರೆ 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 ಲೆಕ್ಕಾಚಾರ ಮಾಡಿ ಕೊಟ್ಟಿದ್ದಾರೆ ಆದ್ರೆ ಇದರಲ್ಲಿ ಕೂಡ ಒಂದು ಸಿಮಿಲಾರಿಟಿ ಇದೆ ಯಾವ್ದು ಗೊತ್ತುಂಟ 1 ಮತ್ತೆ 9 ಒಂದೇ ರೀತಿ ನೋಡಿ 1 ರಿಂದ 9 1 ರಿಂದ 9 ವೃಷಭ ಮತ್ತೆ ತುಲ ನೋಡಿ ಅಲ್ಲ ಇದು ಇದು ಕನ್ಯಾ ನೋಡಿ 10 ರಿಂದ 12 1 ರಿಂದ 6 ಅಲ್ಲಿ ಕೂಡ ಹಾಗೆ ಇದು ಯಾವುದು ಇದು ಮಿಥುನ ಮತ್ತೆ ತುಲ ನೋಡಿ 7 ರಿಂದ 12 1 ರಿಂದ 3 ಮತ್ತೆ ಇದು ಕರ್ಕಾಟಕ ನೋಡಿ ಕರ್ಕಾಟಕ ಮತ್ತೆ ವೃಶ್ಚಿಕ ಒಂದೇ ರೀತಿ ಅದೇ ರೀತಿಯಲ್ಲಿ ಮುಂದೆ ಇದೇ ರೀತಿ ಬರ್ತದೆ 4 4 4 ಸೆಟ್ ಹಾಗೆ ನೀವು ಅರ್ಥ ಮಾಡಿಕೊಂಡು ನಿಮ್ಗೆ ಸ್ಟಡಿ ಸುಲಭ ಆಗ್ತದೆ ನವಾಂಶಗಳು ಬಹಳ ಇಂಪಾರ್ಟೆಂಟ್ ನವಾಂಶಗಳ ಬಗ್ಗೆ ಇನ್ನು ಮುಂದೆ ನೆಕ್ಸ್ಟ್ ನನ್ನ ಇದರಲ್ಲೇ ಇದೆ ನವಾಂಶದ ಬಗ್ಗೆ ಇದೆ ನೋಡಿ ನಾನೀಗ ನಿಮ್ಗೆ 27 ನಕ್ಷತ್ರಗಳನ್ನ ಕೊಟ್ಟಿದ್ದೇನೆ ನಕ್ಷತ್ರಗಳನ್ನ ಕೊಟ್ಟಿದ್ದೇನೆ ಈ ನಕ್ಷತ್ರಗಳು ಎಲ್ಲ ಪಂಚಾಂಗದಲ್ಲಿ ಸಿಗ್ತದೆ ನಾನು ಕೂಡ ಕೊಟ್ಟಿದ್ದೇನೆ ನನ್ನ ಸ್ಲೈಡಲ್ಲಿ ಕೂಡ ಇದೆ ನನಗೆ ಹೆಸರುಗಳು ಇಂಪಾರ್ಟೆಂಟ್ ಇದೆ ಆದ್ರೆ ತಮಗೆ ತೋರಿಸಲಿಕ್ಕೆ ಅದಕ್ಕಿಂತ ಕೆಳಗೆ ಕಾಣುವಂಥದ್ದು ಇಂಪಾರ್ಟೆಂಟ್ ಆಯ್ತಾ ನೋಡಿ ಅಶ್ವಿನಿ ಭರಣಿ ಕೃತಿಕೆಯಿಂದ ಹಿಡಿದು ರೇವತಿ 27 ರೇವತಿ ಇದೆ ಪ್ರತಿಯೊಂದು ನಕ್ಷತ್ರಕ್ಕೂ ಪಾದ ನಿಮಗೆ ಗೊತ್ತಿದೆ 4 ಪಾದ ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಎಷ್ಟು 27 ನಕ್ಷತ್ರಗಳಿಗೆ ಒಟ್ಟು ಎಷ್ಟು ಪಾದ ಆಯಿತು ನಾನು ಸಿಂಪಲ್ ಮ್ಯಾಥೆ ಮಾಡಿ ಹೇಳ್ತಾ ಇದ್ದೇನೆ 27 × 4 ಅಂದ್ರೆ 108 ಪಾದ ಆಯ್ತು ಆದ್ರೆ ನಮ್ಮ ರಾಶಿರದು 12 ಅಲ್ವಾ ಆದ ಕಾರಣ ಒಂದು ರಾಶಿಗೆ ಎಷ್ಟು ಪಾದ ಒಬ್ರು ಪ್ರಶ್ನೆ ಕೇಳುವವರು ಇವತ್ತು ಕೇಳಿದ್ರು ಅದಕ್ಕೆ ಈ ಇದು ಉತ್ತರ ಆಗ್ತದೆ ಆಗ ನಾನು ಹೇಳಿದ್ದು ಅದಕ್ಕೆ ನಾನು ಪಾಠ ಮಾಡ್ತಾ ಇರೋದು ನಿಮ್ಗೆ ಉತ್ತರ ಸಿಗ್ತದೆ ಅಂತ ಹೇಳಿದ್ ನಾನು ನೋಡಿ ಮೇಷ ರಾಶಿಯಲ್ಲಿ ಇರುವ ಪಾದಗಳು 9 ಯಾಕೆ 108ಕ್ಕೆ 12 ಭಾಗಿಸಿದೆ 12 ರಾಶಿಯಿಂದ ಭಾಗಿಸಿದ್ರೆ 9 ಬರ್ತದೆ 9 ಪಾದ ಯಾವುದು 4 ಪಾದ ಅಶ್ವಿನಿ ಇದು 4 ಪಾದ 4 ಪಾದ ಭರಣಿ ಇದು 4 ಪಾದ 8 ಆಯ್ತು ಇನ್ನು ಕೃತ್ತಿಕದ್ದು 1 ಪಾದ ಹಾಗೆ 9 ಪಾದ ನವಾಂಶ ಬೇಕಾದದ್ದು ಒಂದು ನವಾಂಶಕ್ಕೂ 1 ಪಾದಕ್ಕೂ ಈಕ್ವಲ್ ಎಂಟರ್ ಡಿಗ್ರಿಯಲ್ಲಿ ಈಕ್ವಲ್ ಎಂಟರ್ ನಾ ಮುಂದೆ ಹೇಳ್ತಾರೆ ಮತ್ತೆ ಒಂದು ರಾಶಿಗೆ ಎಷ್ಟು ಡಿಗ್ರಿ ಒಂದು ನಕ್ಷತ್ರಕ್ಕೆ ಎಷ್ಟು ಡಿಗ್ರಿ ಒಂದು ಪಾದಕ್ಕೆ ಎಷ್ಟು ಡಿಗ್ರಿ ನೋಡಿ ಸಿಂಪಲ್ ಕ್ಯಾಲ್ಕುಲೇಷನ್ ಇದಕ್ಕೆಲ್ಲ 5ನೇ ಕ್ಲಾಸ್ 6ನೇ ಕ್ಲಾಸ್ ಮ್ಯಾಥ್ಸ್ ಸಾಕಾಗ್ತದೆ ಏನು ಗರಂಟಿ ಮಾಡಬೇಡಿ ನೋಡಿ ಭಜಕದ ಟೋಟಲ್ ಡಿಗ್ರಿ 360 ಡಿಗ್ರಿ ಅಂತ ನಾನು ಮೊನ್ನೆ ಹೇಳಿದ್ದೇನೆ
इपत् नक्षत्र के मुनूर अरविग्री नक्षत्र के इपत् भाग हदमूर डिग्री इपत् मिनिटु अंदर वो डिग्री के अरवत् मिनिटु गंटे अरवत् निम्टल आगे भागकार हदमूर डिग्री इपत् निम्टु इू नक्षत्र पाद के नाक भाग नक्षत्र के नाक भाग पाद अल्वा डिग्री इपत् निमिष अथवा इनूर निमिष इनूर निमिष हेगे हेळि नोडुव मूवत्तक्के अरवत्तर गुणिसिदरे नूर एंबत्तु मत्ते इदु इप्पत्तु इन्नूर निमिष बंतु अथवा मूर डिग्री इप्पत्तु निमिष बंतु इदु नक्षत्रगळ लेक्काचार बहळ सिंपल लेक्काचार एनु कष्ट इल्ल अंद्रे नीवु मेष राशियल्लि नोडुवाग ई नक्षत्रगळु काणुत्तवे मेष राशि आकृति आदरे ई नक्षत्र पुंजगळु काणुत्तवे अंद्रे ओंदोंदु पुंजदल्लि अश्विनियल्लियू सावीरारु नक्षत्र इरबहुदु भरणियल्लि सावीरारु नक्षत्र इरबहुदु अदु सेरिकोंडु नावु हेळ्ता इरोदु अष्टे ಕೃತಿಕದ ಒಂದು ಪಾದದಲ್ಲೇ ಬೇಕಾದಷ್ಟು ಇರ್ಬೋದು ಹೇಳ್ತೇವೆ ಅಷ್ಟೇ. ಮತ್ತೆ ನೋಡಿ ಅದನ್ನೇ ಒಂದು ಫಾರ್ಮುಲಾ ಪ್ರಕಾರ ಬರೆದಿದ್ದೇನೆ. ಇದಕ್ಕೆ ಸಂಸ್ಕೃತ ಶ್ಲೋಕ ಇದೆ, ವರಾಹವೀರದ ಶ್ಲೋಕ ಇದೆ. ನಂತರ ಈಗ ನಾನು ಇವತ್ತು ಬರ್ಕೊಳ್ಳಿ, ನೆಕ್ಸ್ಟ್ ಟೈಮ್ ತೋರಿಸ್ತೇನೆ ನಿಮಗೆ. ಬಹಳ ಚೆನ್ನಾಗಿದೆ ಅದು ಶ್ಲೋಕ, ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಅಶ್ವಿನಿಯ ನಾಲ್ಕು ಪಾದ, ಭರಣಿಯ ನಾಲ್ಕು ಪಾದ, ಮತ್ತೆ ಕೃತ್ತಿಕ ಒಂದು ಪಾದ ಮೇಷ, ಅದೇ ರೀತಿ ಎಲ್ಲವೂ ಇದೆ. ಕೆಲವುದರಲ್ಲಿ ಎರಡು ಪಾದದವರೆಗೆ ಹೋಗ್ತದೆ ಮಧುಶರ ಎರಡು ಪಾದ, ಮತ್ತೆ ಪುನರ್ವಸು ಮೂರು ಪಾದ, ಮತ್ತೆ ಆಶ್ರಯಕ್ಕೆ ಬರುವಾಗ ಎಲ್ಲೋ ನಾಲ್ಕು ಪಾದಗಳು ಒಂದೇ ರಾಶಿಯಲ್ಲಿ ಬರ್ತದೆ ಕೊನೆಯದು. ಹಾಗೆ ಇದು ಪಾದಗಳಿದೆ. ಇದು ನೋಡಿ, ಕರ್ಕಾಟಕ ರಾಶಿಗೆ ನಾಲ್ಕು ಪಾದ ಮುಗಿದು ಮೇಷ ಸಿಂಹ ರಾಶಿ ಬರುವಾಗ ಇನ್ನೊಂದು ಹೊಸ ನಕ್ಷತ್ರ ಶುರುವಾಗ್ತದೆ. ಅದು ಬಹಳ ಡೇಂಜರ್. ಅದು ಎಲ್ಲಿ ಇರ್ತದೆ ಅಂದ್ರೆ, ಕರ್ಕಾಟಕ ರಾಶಿಯ ಕೊನೆಗೆ ಸಿಂಹ ರಾಶಿಯ ಫಸ್ಟ್ಗೆ ಇರ್ತದೆ. ಅಲ್ಲಿ ಮಕ್ಕಳಿಗೆ ಬಹಳ ಡೇಂಜರ್ ಇದೆ. ಹುಟ್ಟಿದ ಮಕ್ಕಳು ಜೀವಂತ ಇರೋದು ಕಷ್ಟ ಅಂತ ಹೇಳ್ತಾರೆ. ಅದು ಹಾಗೆ ಆಗಬಾರ್ದು. ನಾವು ಯಾರು ಏನು ಮಾಡುವಾಗಿಲ್ಲ, ಬರ್ತದೆ ಅಂತ ಬರ್ತದೆ ಆಯ್ತಾ. ಆದ ಕಾರಣ ಅದು ಅದೊಂದು ಡೇಂಜರ್ ಅಂದ್ರದ್ದು ಮೂರು ಕಡೆ ಇದೆ. ಒಂದು ನಕ್ಷತ್ರ ಕಂಪ್ಲೀಟ್ ಮುಗಿದು ಹೊಸ ಕಂಪ್ಲೀಟ್ ಸ್ಟಾರ್ಟ್ ಆಗುದು, ಮೂರು ಇದೆ. ವೃಶ್ಚಿಕದಿಂದ ಧನುವಿಗೆ ಬರ್ತದೆ, ಮೂಲ ನಕ್ಷತ್ರ ಸೃವಿಗೆ ಬರ್ತದೆ ಅಂತ ಇದು ಇದೆ. ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ. ಮತ್ತೆ ಮೇಷ, ಇದು ಮೇಷ ಅದು ಹೇಳಿಕ್ ಮರ್ತವೆ. ಇದು ಮೀನ ರಾಶಿಯಿಂದ ರೇವತಿ ನಕ್ಷತ್ರದಿಂದ ಅಶ್ವಿನಿ ನಕ್ಷತ್ರಕ್ಕೆ ಮಧ್ಯದಲ್ಲಿ ಅದು ಕೂಡ ಹಾಗೆ ಅದೇ ಪರಿಸ್ಥಿತಿ ಬರ್ತದೆ. ಮತ್ತೆ ರಾಶಿಯ ಇದು ಕೊನೆಯ ಪಾಯಿಂಟ್ ನಾನು ಹೇಳ್ತಾ ಇರೋದು ನಿಮಗೆ. ಇದು ಹೇಳಿದ ನಂತರ ನಾನು ಅದನ್ನು ಮುಗಿಸ್ತೇನೆ. ಇದೊಂದು ಮೂರು ಸ್ಲೈಡ್ ಇದೆ, ಅದನ್ನು ಮುಗಿಸಿಬಿಡ್ತೇನೆ. ಒಂದು ಐದು ನಿಮಿಷದಲ್ಲಿ ಮುಗಿಸಿಬಿಡ್ತೇನೆ. ಇದು ಯಾಕೆ ನಾನು ಹೀಗೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಹತ್ತು ದಿನದಲ್ಲಿ ನಾನು ಎಲ್ಲ ವಿಷಯಗಳು ನಿಮಗೆ ನಾನು ಹೇಳಬೇಕಾಗ್ತದೆ. ಆ ಹತ್ತು ನಿಮಿಷ ಸರಿಯಾದ ಒಂದು ಸಿಲೆಬಸ್ ನಾನೇ ಮಾಡಿದ್ದೇನೆ. ನನಗೆ ತಿಳಿದ ಹಾಗೆ ನಾನು ಮಾಡಿದ್ದೇನೆ. ನಾನು ಕಾಲೇಜಲ್ಲಿ ಪ್ರಾಂಶುಪಾಲನಾಗಿ ಇದ್ದವ, ಮತ್ತೆ ಕರೆಸ್ಪಾಂಡೆಂಟ್ ಆಗಿ ಇದ್ದವ, ಆದ ಕಾರಣಕ್ಕೆ ಸ್ವಲ್ಪ ಇದರ ಅನುಭವ ಇದ್ದ ಕಾರಣ ನಾನು ಮಾಡ್ತಾ ಇದ್ದೇನೆ ಆಯ್ತಾ. ಅದನ್ನು ಮಾಡ್ತಾ ಇದ್ದೇನೆ. ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡ್ತೇನೆ. ಜಾತಕ ಮಾಡುವಂಥದ್ದಕ್ಕೂ ಇಂಪಾರ್ಟೆನ್ಸ್ ಕೊಡ್ತೇನೆ. ಜಾತಕ ಫಲ ಹೇಳೋದಕ್ಕೂ ಇಂಪಾರ್ಟೆನ್ಸ್ ಕೊಡ್ತೇನೆ. ಮತ್ತೆ ಇದಕ್ಕೆ ಪಂಚಾಂಗಗಳಿಗೂ ಇಂಪಾರ್ಟೆನ್ಸ್ ಕೊಡ್ತೇನೆ. ನನಗೆ ಸಿಗುವಂತಹ ಹತ್ತು ಗಂಟೆಗಳ ಟೈಮ್ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಸ್ವಲ್ಪ ವೇಸ್ಟ್ ಆಗದ ಹಾಗೆ ನಾನು ಮಾಡ್ತೇನೆ. ಇದು ಜಾತಕದಲ್ಲಿ ನವಾಂಶ ಅಂತ ಒಂದು ಬರ್ತದೆ. ನವಾಂಶ ಅಂದ್ರೆ ಏನ್ ಗೊತ್ತುಂಟಾ, ಮೇಷ ನವಾಂಶ ಯಾವ್ದಂದ್ರೆ ಒಂದೇ, ಯಾಕೆ ಅದು ಫಸ್ಟ್ ಅಲ್ವಾ. ವೃಷಕ್ಕೆ ಯಾವ ವೃಷಭಕ್ಕೆ ಯಾವ ನವಾಂಶ, ಅದು ಎರಡನೇ ರಾಶಿ ಅಲ್ವಾ. ಎರಡನೇ ನವಾಂಶ ವೃಷಭಕ್ಕೆ ನವಾಂಶ, ವರ್ಗೋತ್ತಮ ನವಾಂಶ. ಅಂದ್ರೆ ಈ ನವಾಂಶ ಒಂಬತ್ತಿದಲ್ಲ ಅದರಲ್ಲಿ ಎರಡು ಅಂತ ಬರ್ಬೇಕು, ಎರಡನೇದಲ್ಲ ಎರಡು ಅಂತ ಬರ್ಬೇಕು, ಸಂಖ್ಯೆ ಬರ್ಬೇಕು ಅದು. ಮತ್ತೆ ಮೀನದಲ್ಲಿ ಯಾವ ಸಂಖ್ಯೆ ಬರಬೇಕು, ಹನ್ನೆರಡು ಬರಬೇಕು ನವಾಂಶ. ಇದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾಗಿ ನಾನು ನಿಮಗೆ ಇನ್ನೊಂದು ತೋರಿಸ್ತೇನೆ. ಇದಲ್ಲ, ಇದಕ್ಕೆ ಮೊದಲು ಒಂದು ಇದ್ದಿರಬೇಕಿತ್ತು. ಆಯ್ತು, ಇಲ್ಲೇ ಇದೆ, ಕೆಳಗೆ ಎಕ್ಸ್ಪ್ಲನೇಷನ್ ಇದೆ ನೋಡಿ. ಇದರಲ್ಲಿ ನೋಡಿ, ಮೇಷ ಒಂದರಿಂದ ಒಂಬತ್ತು ಇದೆ, ವೃಷಭದಲ್ಲಿ ಕೂಡ ಒಂದರಿಂದ ಒಂಬತ್ತು ವರ್ಷ, ಪ್ರತಿಯೊಂದರಲ್ಲಿ ಒಂದು ಒಂಬತ್ತೊಂದು ಇದೆ ಅಲ್ವಾ. ಆದರೆ
ಆ ನವಾಂಶಗಳ ಸಂಖ್ಯೆ ಏನು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಇದೆ ನೋಡಿ, ಆಗ ನೀವು ನೋಡಿದ್ದು ಹಿಂದಿನ ಸ್ಲೈಡ್ ಅಲ್ಲಿ ನೋಡಿದ್ದು, ಮೇಷಕ್ಕಾಗುವಾಗ 1-9 ಫುಲ್ ಇತ್ತು, ವೃಷಭಕ್ಕಾಗುವಾಗ 10-12 ಮತ್ತೆ 1-6 ನವಾಂಶ, ಮಿಥುನಕ್ಕಾಗುವಾಗ 7-12 1-3, ಕರ್ಕಟಕ ಆಗುವಾಗ 4-12 ಫುಲ್ ಇದೆ. ನಾನು ಹೇಳಿದ್ದೇನೆ ಅಲ್ಲಿಗೆ ನವಾಂಶ ಮುಗೀತದೆ ಒಮ್ಮೆಗೆ ಅಂತ ಹೇಳಿದ್ದೇನೆ, ಹಾಗೆ 3 ಸಲ ರಿಪೀಟ್ ಆಗ್ತದೆ ಅಂತ. ಈಗ ಮೇಷದಲ್ಲಿ ವರ್ಗೋತ್ತಮ ಯಾವುದಂದ್ರೆ ಮೇಷ ಒಂದೇ, ಮೇಷಕ್ಕೆ ಒಂದೇ ಹೇಳಿದೇನಲ್ಲ ನೋಡಿ, ಮೇಷಕ್ಕೆ ಒಂದೇ. ವೃಷಭಕ್ಕಾಗುವಾಗ 2ನೇದಂದ್ರೆ 10-11 ಅಲ್ಲ, ಈ 1-2 ಬರ್ತದಲ್ಲ, 2 ನಂಬರಿನ ನವಾಂಶ, 2ನೇ ನವಾಂಶ ಅಲ್ಲ, 2 ನಂಬರಿನ ನವಾಂಶ. ಹಾಗಾದ್ರೆ ಮಿಥುನಕ್ಕಾಗ ಯಾವ ನಂಬರಿನ ನವಾಂಶ? 12ನೇ ನಂಬರಿನ ನವಾಂಶ. ನೋಡಿ ಮೀಷಕ್ಕೆ 12 ಅಲ್ವಾ, 12ನೇ ನಂಬರ್ ನವಾಂಶ. ಅದು ಯಾವ್ದು ಬರ್ತದೆ? ಲಾಸ್ಟಿಗೆ ಬರ್ತದೆ, ಲಾಸ್ಟೇ ಅಲ್ಲ, ಲಾಸ್ಟಿಗೆ 1-3 ಇದೆ, 12ನೇ ನವಾಂಶ. ಅದು ಯಾವ್ದು ಈಗ ನಾನು ತೋರಿಸ್ತೇನೆ ನಿಮಗೆ. ಆದ ಕಾರಣ ಮೇಷದಲ್ಲಿ ವರ್ಗೋತ್ತಮ ನವಾಂಶ ಅಂದ್ರೆ 1ನೇದು, ವೃಷಭದಲ್ಲಿ ವರ್ಗೋತ್ತಮ ನವಾಂಶ ಅಂದ್ರೆ 5ನೇದು, ಮಿಥುನದಲ್ಲಿ ವರ್ಗೋತ್ತಮ ನವಾಂಶ ಅಂತ ಹೇಳಿದ್ರೆ 9ನೇದು. ಮಿಥುನದಲ್ಲಿ ಯಾವ್ದಂದ್ರೆ ಇಲ್ಲಿ ಇದರ ಮಧ್ಯದಲ್ಲಿ ಬರುವಂತಹ 9ನೇದು, ಯಾಕಂದ್ರೆ ಮಿಥುನದ ನಂಬರ್ 3 ಅಲ್ವಾ. ಹಾಗೆ 7-8-9 ನೋಡಿ, 7-8-9 3ನೇದು. ಆದ ಕಾರಣ ಮಿಥುನಕ್ಕೆ 9ನೇ ನಂಬರ್. ಅದು ಈ ಚಾಪ್ಟರ್ ನಿಮಗೆ ಗೊತ್ತಾಗ್ತದೆ. ನೋಡಿ ಮೇಷದಲ್ಲಿರುವ ನವಾಂಶಗಳು ಯಾವುದು ನೋಡಿ, 1-2-3-4-5-6-7-8-9, ಅದರಲ್ಲಿ ಯಾವುದು ವರ್ಗೋತ್ತಮ? ನಂಬರ್ 1 ನೋಡಿ, ಇಲ್ಲಿ ಅಂಡರ್ಲೈನ್ ಮಾಡಿದ್ದಾನೆ, ಅದನ್ನು ಇಲ್ಲಿ ಬರೆದಿದೆ. ವೃಷಭಕ್ಕೆ ಯಾವುದು? 10 ಅಲ್ಲ, 11 ಅಲ್ಲ, 12 ಅಲ್ಲ, 1 ಅಲ್ಲ, 2. ಯಾಕೆ? ಅದು 5ನೇದು ನೋಡಿ, 10ರಿಂದ ಕಂಪೇರ್ ಮಾಡಿ, 1-2-3-4-5. ಆದ ಕಾರಣ 5 ಬರೆದಿದೆ. ಮತ್ತೆ ಇದು ಮಿಥುನಕ್ಕೆ 7-8-9-10-11-1-2-3 3 ಬಂತಲ್ಲ, ಇದು 9ನೇದು. ಆದ ಕಾರಣ ಇದು 9ನೇದು ನೋಡಿ, ಇದು 9ನೇದು. 1-5-9, 1-5-9, 1 ನಿಮಿಷ. ನೋಡಿ ಒಂದು, ಸಾರಿ ಇದನ್ನು ನಾನು ತೋರಿಸಿಲ್ಲ, ಆಗ ಇದಾಗಿದೆ, ಇದು ತೋರಿಸ್ತಾ ಇದೆ. 1-5-9, 1-5-9, 1-5-9, 1-5-9. ಈ ಸಂಖ್ಯೆಗಳು ಬಹಳ ಇಂಪಾರ್ಟೆಂಟ್. 5 ಅಂದ್ರೆ ಯಾರು? ನಾವು ಸೂರ್ಯನಿಗೆ ಕೊಟ್ಟಿದ್ದೇವೆ ಗ್ರಹ ಸಂಖ್ಯೆ. 9 ಅಂದ್ರೆ ಯಾರಿಗೆ ಕೊಟ್ಟಿದ್ದೇವೆ? ಮಹಾತ್ಮರಿಗೆ ಕೊಟ್ಟಿದ್ದೇವೆ, ಬೃಹಸ್ಪತಿ ಆಚಾರ್ಯರಿಗೆ, ಧರ್ಮ ಸಂಸ್ಥಾಪನೆಗೆ ಕೊಟ್ಟಿದ್ದೇವೆ. ಅದರ ಅರ್ಥ ಇವರು ಮಹಾ ಮಹಾ ಮೇಧಾವಿಗಳು, ಶೌರ್ಯವಂತರು ಅಂತ. ಈಗ ನೀವು ನೋಡಿ, ಒಂದು ಈ ಒಂದು ಸಾರಿ ಇದು ಒಂದು ತಗೊಳ್ಳಿ, ಮತ್ತೆ ಇಲ್ಲಿಗೆ ಒಂದು ಲೈನ್ ಎಳೀರಿ, ಈಗ ಓರ್ ಲೈನ್ ಎಳೀರಿ 5ಕ್ಕೆ, 5ಕ್ಕೆ 9ಕ್ಕೆ ಎಳೀರಿ, 9-1 ಎಳೀರಿ. ಇದು ಸಮಕೋನ ತ್ರಿಕೋಣ, ಜಿಯೋಮೆಟ್ರಿ, ಸಮಕೋನ ತ್ರಿಕೋಣ. ಬಹಳ ಹೈಲಿ ಸ್ಟೇಬಲ್, ಹೈಲಿ ಸ್ಟೇಬಲ್ ಕಂಡೀಷನ್ ಆಫ್ ಎ ಪರ್ಸನ್ಸ್ ಲೈಫ್, ಗೊತ್ತಾಯ್ತಾ? ಆದ ಕಾರಣ ಇದಕ್ಕೆ ನಾವು ತ್ರಿಕೋಣ ಸಂಖ್ಯೆಗಳು ಅಂತ ಹೇಳ್ತೇವೆ. ಮುಂದಕ್ಕೆ ಬರ್ತದೆ, ತುಂಬಾ ಸಲ ಬರ್ತದೆ ತ್ರಿಕೋಣ ಸಂಖ್ಯೆ. 1-5-9 ಬಹಳ ಉತ್ತಮವಾದಂತಹ ನಂಬರ್ಗಳು. ಪಂಚಮಂ ಕಾರ್ಯಸಿದ್ಧಿ ಅಂತಲೂ ಹೇಳ್ತೇವೆ. ನವಮ ಹೇಗೋ ಗೊತ್ತೇ ಇದೆ, 9 ಸಂಖ್ಯೆ ಬೇಕೇ ಬೇಕು ನಮಗೆ. ಶುರುವಿನ ಸಂಖ್ಯೆ ಯಾವಾಗಲೂ ಉತ್ತಮವೇ. ಹಾಗೆ ಈ ರೀತಿಯಲ್ಲಿ ಬರ್ತದೆ. ಈಗ ಇದರಲ್ಲಿ ಒಂದು ಸ್ವಲ್ಪ ಮಿಸ್ ಆಯ್ತು, ನಾನು ಒತ್ತಿ ಸ್ವಲ್ಪ ಜಾಸ್ತಿ ಆಗಿಂದ ಕಾಣ್ತದೆ, ಆದ್ರೂ ತೊಂದರೆ ಇಲ್ಲ, ನೀವು ನೋಡಿದ್ರೆ ಅರ್ಥ ಆಗ್ತದೆ. ಯಾವುದು ಗೊತ್ತಾ? ಮೇಷರಾಶಿಯ ನಕ್ಷತ್ರಗಳು ನೋಡಿ, ಅಶ್ವಿನಿ 4, ಭರಣಿ 4, ಕೃತ್ತಿಕ 1. ಇನ್ನೊಂದು ರೀತಿಯಲ್ಲಿ ಕೊಟ್ಟದ್ದು ನಾನು, ವೃಷಭಕ್ಕೆ ಕೃತ್ತಿಕ, ರೋಹಿಣಿ, ಮೃಗಶಿರ, ಮತ್ತೆ ಮೃಗಶಿರ ಆದ್ರ ಪುನರ್ವಸು, ಮತ್ತೆ ಪುನರ್ವಸು ಪುರುಷಿಯ ಆಶ್ಲೇಷ, ಮತ್ತೆ ಮಖ ಹುಬ್ಬ ಉತ್ತರ, ಉತ್ತರ ಹಸ್ತ ಚಿತ್ರ. 3 ನಕ್ಷತ್ರಗಳು ಇದ್ದೇ ಇದೆ ಅದರಲ್ಲಿ. 1ರಲ್ಲಿ ಆದರೂ 4 ಪಾದಗಳಿದೆ, ಇನ್ನು ಎನ್ನೇ 2ರಲ್ಲಿ ಬೇರೆ ಬೇರೆ ನಮ್ಮನ ಪಾದಗಳಿದೆ ಅಂತ. 3 ನಕ್ಷತ್ರ ಎಲ್ಲಾ ಕಡೆ ನೋಡಿ, ಸುತ್ತ ನೋಡಿ, 3 ನಕ್ಷತ್ರ ಇದ್ದೇ ಇದೆ.
ನಿಮಗೆಚಾರ ಮಾಡಲಿಕ್ಕೆ ಬಹಳ ಸುಲಭ ಮೂರು ನಿಮಿಷಕ್ಕೆ ಬೇಕೇ ಬೇಕು ಅದರ ಪಾದಗಳು ಮಾತ್ರ ವ್ಯತ್ಯಾಸ ಆಗ್ತಾ ಹೋಗ್ತದೆ ಒಟ್ಟಿಗೆ ಒಂಬತ್ತು ಪಾದ ಆದ್ರೆ ಆಯ್ತು ನೀವು ಅಶ್ವಿನಿಯಿಂದ ಸ್ಟಾರ್ಟ್ ಮಾಡಿದ್ರೆ ನೀವು ಮತ್ತೆ ಮತ್ತೆ ಆಚೆ ಈಚೆ ನೋಡ್ಬೇಕಾಗಿ ಇಲ್ಲ ಪುಸ್ತಕ ನೋಡ್ಬೇಕಾಗಿಲ್ಲ ನೀವೇ ಹೇಳ್ಕೊಂಡು ಹೋಗ್ತದೆ ಪ್ರತಿಯೊಂದು ನಕ್ಷತ್ರಗಳು ನೋಡಿ ರಾಶಿಯಲ್ಲಿ ಮೂರು ನಕ್ಷತ್ರಗಳು ಒಂಬತ್ತು ಪಾದಗಳು ಇರುತ್ತದೆ ಈ ರೀತಿಯಲ್ಲಿ ಇವತ್ತು ನಾನು ರಾಶಿಗಳ ಬಗ್ಗೆ ಮೊನ್ನೆ ಸ್ವರೂಪ ಹೇಳಿದ್ದು ಇವತ್ತು ಅದರ ವೈಶಿಷ್ಟ್ಯಗಳು ಮತ್ತೆ ಭೇದಗಳು ಇಂಪಾರ್ಟೆನ್ಸ್ ಎಲ್ಲ ವಿಷಯಗಳು ನಾನು ಹೇಳಿದ್ದೇನೆ ಈಗ ಪ್ರತಿಯೊಂದು ನಕ್ಷತ್ರಕ್ಕೂ ಕೂಡ ಒಂದು ರೂಪ ಇದೆ ಅದು ದೊಡ್ಡ ನಾಲೆಜ್ ರೂಪ ಇದೆ ಇಪ್ಪತ್ತೇಳು ನಕ್ಷತ್ರಗಳಿಗೆ ಇಪ್ಪತ್ತೇಳು ರೂಪಗಳಿದೆ ಇಪ್ಪತ್ತೇಳು ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಇಪ್ಪತ್ತೇಳು ಡಿಫರೆಂಟ್ ಗುಣಗಳು ಇದೆ ಇವತ್ತು ಬೇಡ ಇವತ್ತು ಬೇಡ ಅದು ಫರ್ದರ್ ಸ್ಟಡೀಸ್ ಮಾಡುವಾಗ ನಾವೀಗ ಆರಂಭ ಜ್ಯೋತಿಷ್ಯ ಆರಂಭ ಜ್ಯೋತಿಷ್ಯ ಮುಗಿದು ಫರ್ದರ್ ಸ್ಟಡಿ ಮಾಡಬೇಕು ಅಂತಾದ್ರೆ ಇಂತನ್ನೆಲ್ಲ ತಗೊಳ್ಳೋಣ ಇದನ್ನು ನೋಡಿ ಎಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಏನು ಕಷ್ಟ ಏನಿಲ್ಲ ಇದು ಅಭ್ಯಾಸ ಬಲ ಬೇಕು ದಿನ ಹೇಳಬೇಕು ದಿನ ನಾವು ಯಾವ್ದಾದ್ರು ನಾನು ಹೇಳಿದ್ದೇನೆ ಬಾತ್ರೂಮ್ ಸೌಂಡ್ ಹೇಳ್ತೇವೆ ವಿಷ್ಣು ಸಹಸ್ರನಾಮ ಹೇಳ್ತೇವೆ ಬೇರೆ ಮಂತ್ರಗಳನ್ನ ಹೇಳ್ತೇವೆ ಅದೇ ರೀತಿಯಲ್ಲಿ ಜ್ಯೋತಿಷ್ಯವೂ ಬಂದ್ರೆ ಆಗ ಈ ಶ್ರಮ ಸಾರ್ಥಕ ಆಗ್ತದೆ ನಾವು ಇಷ್ಟು ಕೇಳೋದಕ್ಕೆ ಸಾರ್ಥಕ ಆಗ್ತದೆ ಎಲ್ರಿಗೂ ಒಳ್ಳೇದಾಗ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇವತ್ತಿನ ಪಾಠದ ಬಗ್ಗೆ ಕೇಳಿ ಮುಂದಿನ ಪಾಠಗಳಿಗೆ ನಾವು ಮುಂದೆ ನಾವು ಹೇಗೂ ಬಂದೇ ಬರ್ತೇವೆ ಅಥವಾ ದಿನ ನಾನು ನಾಲ್ಕರಿಂದ ಐದು ನಾನು ನಿಮಗೆ ನಂಬರ್ ಕೊಟ್ಟಿದ್ದೇನೆ ಆ ಟೈಮಲ್ಲೂ ನೀವು ಫೋನ್ ಮಾಡ್ಬೋದು ಏನು ಅದರಲ್ಲಿ ದಾಕ್ಷಿಣ್ಯ ಮಾಡೋದು ಬೇಡ ಯಾಕಂದ್ರೆ ನಾನು ನಾನು ಒಂದು ಟೀಚರ್ ಅಂತ ಇದನ್ನು ಪಾಠ ಮಾಡ್ತಾ ಇರೋದು ಟೀಚರ್ ಅಂತಲ್ಲ ನಾನು ನಿಮ್ಮ ಹಿತೈಷಿ ಆಗಿ ತಿಳ್ಕೊಳ್ಳಿ ಎಲ್ರಿಗೂ ಗೊತ್ತಾಗಬೇಕು ಈ ವಿಷಯಗಳನ್ನು ತಿಳ್ಕೊಂಡು ನಾನು ಪಾಠ ಮಾಡೋದು ಆ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ ತಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರೆ ನನಗೆ ಏನೂ ತೊಂದರೆ ಇಲ್ಲ ಸಂತೋಷವೇ ಆದಷ್ಟು ಮಾಡ್ತೇನೆ